ಮಾರ್ನಿಂಗ್ ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್ ಸ್ನೇಹಿತರೆ ನಿನ್ನೆ ಲಾಭ ಮತ್ತು ನಷ್ಟದ ಬಗ್ಗೆ ನೋಡ್ತಾ ಇದ್ರಿ ಅದರಲ್ಲಿ ಸುಮಾರು ಕ್ವಶನ್ಸು ಆಲ್ರೆಡಿ ಮುಗಿದಿದ್ದಾವೆ ಇವಾಗೆಲ್ಲಿತ್ತು ಈ ಕ್ವೆಶನ್ಗೆ ನಾವು ಸ್ಟಾಪ್ ಮಾಡಿದ್ದು ನಿನ್ನೆ ಕ್ಲಾಸು ನಿನ್ನೆ ಮಾರಾಟ ಬೆಲೆ ಕೊಂಡ ಬೆಲೆ ಲಾಭ ಮತ್ತು ಶೇಕಡಾ ಲಾಭ ಮತ್ತು ನಷ್ಟದ ಬಗ್ಗೆ ನೋಡಿದ್ರಿ ಮಾರಾಟ ಬೆಲೆ ಕೊಟ್ಟಾಗ ಕೊಂಡ ಬೆಲೆ ಹೇಗೆ ಕಂಡುಹಿಡಬೇಕು ಕೊಂಡ ಬೆಲೆ ಕೊಟ್ಟಾಗ ಮಾರಾಟ ಬೆಲೆ ಹೇಗೆ ಕಂಡುಹಿಡಬೇಕು ಅನ್ನೋದ್ರ ಬಗ್ಗೆ ನೀವು ನೋಡಿದಿರಿ ಇವತ್ತು ನೋಡಿರಿ ಮಾರಾಟ ಬೆಲೆ ಐದುನೂರು ರೂಪಾಯಿಗಳಿದ್ದಾಗ ನಿವ್ವಳ ಲಾಭವು ಇಪ್ಪತ್ತೈದು ಪ್ರತಿಶತವಿದ್ದಾಗ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದ್ದಾರೆ ನಿನ್ನೆ ನೋಡಿದ್ರಿ ಕೊಂಡ ಬೆಲೆಯ ಫಾರ್ಮುಲಾ ಏನಿತ್ತು ಕೊಂಡ ಬೆಲೆಯ ಫಾರ್ಮುಲಾ ಹಂಡ್ರೆಡ್ ಭಾಗ ಹಂಡ್ರೆಡ್ ಪ್ಲಸ್ ಶೇಕಡ ಇಂಟು ಮಾರಾಟ ಬೆಲೆ ಹೌದಾ ಇದು ಕೊಂಡ ಬೆಲೆ ಫಾರ್ಮುಲಾ ಮಾರಾಟ ಬೆಲೆ ಇತ್ತು ಮಾರಾಟ ಬೆಲೆ ಈಕ್ವಲ್ ಟು ಹಂಡ್ರೆಡ್ ಪ್ಲಸ್ ಶೇಕಡ ಭಾಗ ನೂರು ಇಂಟು ಕೊಂಡ ಬೆಲೆ ಇತ್ತು ಇವಾಗ ನೋಡ್ರಿ ಏನು ಕೊಟ್ಟಿದ್ದಾರೆ ಅಮೌಂಟ್ ಕೊಟ್ಟಿದ್ದಾರೆ ಎಷ್ಟು ಐದುನೂರು ರೂಪಾಯಿಗಳಿದ್ದಾಗ ನಿವ್ವಳ ಲಾಭವು ಇಪ್ಪತ್ತೈದು ಪ್ರತಿಶತ ಇದ್ದಾಗ ಕೊಂಡ ಬೆಲೆಯನ್ನು ಕಂಡುಹಿಡಿಯ್ರ ಅಂತ ಇದಾರೆ ಇಪ್ಪತ್ತೈದು ಪ್ರತಿಶತ ಇಪ್ಪತ್ತೈದು ಪ್ರತಿಶತ ಅಂದ್ರೆ ಏನು ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಇದೆ ಅದಕ್ಕೇನು ಮಾಡಬೇಕು ಪ್ಲಸ್ ಇಪ್ಪತ್ತೈದು ಮಾಡ್ರಿ ಎಷ್ಟಾಯಿತು ಒಂದು ನೂರ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪ್ರತಿಶತ ಅಂದ್ರೇನು ಒಂದು ನೂರ ಇಪ್ಪತ್ತೈದು ಪರ್ಸೆಂಟ್ಗೆ ಎಷ್ಟು ಕೊಟ್ಟಿದ್ದಾರೆ ಐದುನೂರು ಕೊಟ್ಟಿದ್ದಾರೆ ಐದುನೂರು ರೂಪಾಯಿ ಏನು ಕಣ್ಣಿಡಿಯಿಂದಿದ್ದಾರೆ ಕೊಂಡ ಬೆಲೆ ಕೊಂಡ ಬೆಲೆ ಎಷ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೊಂಡ ಬೆಲೆ ಯಾವತ್ತು ಎಷ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ನೋಡಿರಿ ನೂರ ಇಪ್ಪತ್ತೈದು ಪರ್ಸೆಂಟ್ಗೆ ಐದುನೂರ ಆದರೆ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳ್ತಾರೆ ನೂರ ಇಪ್ಪತ್ತೈದು ನಾಕಲೇ ಐದುನೂರು ನೆಕ್ಸ್ಟ್ ಅಲ್ಲೂ ಎಂಟು ನಾಲ್ಕು ಮಾಡಿದಿರ ಇಲ್ಲೂ ಎಂಟು ನಾಲ್ಕು ಮಾಡಿರಿ ನೂರು ನಾಲ್ಕಲೇ ನಾಲ್ಕುನೂರು ಕೊಂಡ ಬೆಲೆ ಎಷ್ಟು ಫೋರ್ ಹಂಡ್ರೆಡ್ ಆಪ್ಷನ್ ಡಿ ಫೋರ್ ಹಂಡ್ರೆಡ್ ನೂರ ಇಪ್ಪತ್ತೈದು ಪರ್ಸೆಂಟ್ಗೆ ಐದುನೂರು ಆದರೆ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟಾಗುತ್ತೆ ಅಂತ ಕೇಳ್ತಾರೆ ನೂರ ಇಪ್ಪತ್ತೈದು ಎಷ್ಟಲೇ ಐದುನೂರು ನೂರ ಇಪ್ಪತ್ತೈದು ಎರಡಲೇ ನೂರ ಐವತ್ತು ಎರಡು ನೂರ ಐವತ್ತೆರಡಲೇ ಐದುನೂರು ನೂರ ಎರಡಲೇ ಎರಡು ನೂರು ಎರಡು ನೂರು ಎರಡು ಲೇ ನಾಲ್ಕನೂರು ಓಕೆ ನೆಕ್ಸ್ಟ್ ನೋಡ್ರಿ ಇವಾಗ ಮಾರಾಟದ ಬೆಲೆ ಮೂರು ಸಾವಿರ ರೂಪಾಯಿಗಳಿದ್ದಾಗ ನಿವ್ವಳ ಲಾಭವು ಇಪ್ಪತ್ತು ಪ್ರತಿಶತವಿದ್ದಾಗ ಕೊಂಡ ಬೆಲೆಯನ್ನು ಕಂಡು ಅಂತ ಹೇಳ್ತಾರೆ ಇಲ್ಲೇನು ಹೇಳಿದರೆ ಕೊಂಡ ಬೆಲೆ ನಿವ್ವಳ ಲಾಭ ಎಷ್ಟಿದೆ ಇಪ್ಪತ್ತೈದು ಪ್ರತಿಶತವಿದ್ದಾಗ ಇಪ್ಪತ್ತು ಪರ್ಸೆಂಟ್ ಪ್ರತಿಶತವಿದ್ದಾಗ ಏನು ನೂರ ಇಪ್ಪತ್ತು ಪರ್ಸೆಂಟ್ ನೂರ ಇಪ್ಪತ್ತು ಪರ್ಸೆಂಟ್ಗೆ ಮಾರಾಟ ಬೆಲೆ ಎಷ್ಟಿದೆ ಮೂರು ಸಾವಿರ ಮಾರಾಟ ಬೆಲೆ ಮೂರು ಸಾವಿರ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ಗೆ ಕೊಂಡ ಬೆಲೆ ಕನ್ನಡಿ ಎಂದರೆ ಕೊಂಡ ಬೆಲೆ ಎಷ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ನೋಡಿರಿ ಜೀರೋ ಜೀರೋ ಕ್ಯಾನ್ಸಲ್ ನೆಕ್ಸ್ಟ್ ಏನು ಮಾಡಿರಿ ಮೂರು ನಾಲ್ಕಲೆ ಹನ್ನೆರಡು ಮೂರು ಒಂದಲೇ ಮೂರು ಜೀರೋ ಜೀರೋ ನೆಕ್ಸ್ಟ್ ಎರಡು ಎರಡಲೆ ನಾಲ್ಕು ಎರಡು ಐದಲೆ ಹತ್ತು ಜೀರೋ ಎರಡು ಎಷ್ಟಲೇ ನೂರು ಎರಡು ಐವತ್ತಲೆ ನೂರು ಹೌದಾ ಇಲ್ಲಿ ಇಂಟು ಐವತ್ತು ಮಾಡಿದಿರಾ ನೆಕ್ಸ್ಟ್ ಇಲ್ಲೂ ಇಂಟು ಐವತ್ತು ಮಾಡಿ ಐವತ್ತು ಇಂಟು ಐವತ್ತು ಐದು ಐದಲೆ ಎಷ್ಟು ಇಪ್ಪತ್ತೈದು ಅಲ್ಲಿ ಒಂದು ಜೀರೋ ಇದೆ ಅಲ್ಲಿಯೂ ಜೀರೋ ಇದೆ ಡಬಲ್ ಜೀರೋ ಎಷ್ಟಾಯಿತು ಎರಡು ಸಾವಿರದ ಐದುನೂರು ಆಪ್ಷನ್ ಎ ಎರಡು ಸಾವಿರದ ಐದುನೂರು ಹೌದಾ ನೂರ ಇಪ್ಪತ್ತು ಪರ್ಸೆಂಟ್ಗೆ ಮೂರು ಸಾವಿರ ಆದರೆ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳಿದ್ದಾರೆ ಏನು ಮಾಡಬೇಕಂದ್ರೆ ಇಲ್ಲಿಂದ ಇಲ್ಲಿಗಾದರೂ ಅಥವಾ ಇಲ್ಲಿಂದ ಇಲ್ಲಿ ಆದರೂ ಮ್ಯಾಚ್ ಮಾಡಕ್ಕೆ ನೋಡಬೇಕು ನೀವು ಇಲ್ಲಿಂದ ಮ್ಯಾಚ್ ಮಾಡಿರು ಇಷ್ಟೇ ಆನ್ಸರ್ ಬರುತ್ತೆ ಇಲ್ಲಿಂದ ಇಲ್ಲಿ ಮ್ಯಾಚ್ ಮಾಡಿರು ಆನ್ಸರ್ ಅಷ್ಟೇ ಬರುತ್ತೆ ಏನು ಮಾಡಿಬಿಡ್ರಿ ಒಂದು ಜೀರೋ ಇಲ್ಲಿ ಒಂದು ಜೀರೋ ಕ್ಯಾನ್ಸಲ್ ಮಾಡಿರಿ ಮೂರಿದೆ ಇಲ್ಲಿ ಇಲ್ಲಿ ನಾಲ್ಕಿದೆ ಮೂರು ಒಂದಲೇ ಮೂರು ನಾಲ್ಕುಲೇ ನೆಕ್ಸ್ಟ್ ಡಬಲ್ ಜೀರೋ ಡಬಲ್ ಜೀರೋ ನೆಕ್ಸ್ಟ್ ನಾಲ್ಕಿದೆ ನೂರಿದೆ ಎರಡು ಎರಡಲೇ ಎರಡು ಐವತ್ತಲೇ ನೆಕ್ಸ್ಟ್ ಏನು ಮಾಡಿರಿ ಎರಡು ಎಷ್ಟಲೇ ನೂರು ಎರಡು ಐವತ್ತಲೇ ನೂರು ಇಲ್ಲೂ ಎಂಟು ಐವತ್ತು ಮಾಡಿದಿರ ನೆಕ್ಸ್ಟ್ ಅಲ್ಲಿ ಎಷ್ಟು ಇಂಟು ಮಾಡಿರ್ತಾರಲ್ಲ ಅಷ್ಟನ್ನೇ ಇಲ್ಲಿ ಇಂಟು ಮಾಡಿರಿ ಐವತ್ತು ಇಂಟು ಐವತ್ತು ಮಾಡೋಕ್ಕೆ ಬರ್ದೈದ್ರಿ ಮಾಡಿರಿ ಐದು ಐದಲೇ ಇಪ್ಪತ್ತೈದು ಇಲ್ಲಿ ಒಂದು ಜೀರೋ ಇದೆ ಇಲ್ಲಿ ಒಂದು ಜೀರೋ ಇದೆ ಎರಡು ಸಾವಿರದ ಐದುನೂರು ಎಷ್ಟು ಎರಡು ಸಾವಿರದ ಐದುನೂರು ಆಪ್ಷನ್ ಎ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ನೋಡಿರಿ ಎ ಯು ಒಂದು ವಸ್ತುವನ್ನು ಬಿಗೆ ಶೇಕಡ ಇಪ್ಪತ್ತು ಲಾಭಕ್ಕೆ ಮಾರಿದನು ಯು ಆ ವಸ್ತುವನ್ನು ಸಿಗೆ ಗೆ ಶೇಕಡ ಹತ್ತು ಲಾಭಕ್ಕೆ ಮಾರಿದನು ಸಿಯು ಆ ವಸ್ತುವನ್ನು ರೂಪಾಯಿ ಮೂರು ಲಕ್ಷ ಮೂವತ್ತು ಸಾವಿರಗಳಿಗೆ ಏನು ಮಾಡ್ತಾನೆ ಕೊಂಡುಕೊಂಡನು ಹಾಗಾದರೆ ಈ ಮುಂಚೆ ಎ ಯು ಎಷ್ಟು ರೂಪಾಯಿಗೆ ಕೊಂಡುಕೊಂಡನು ಅಂತ ಕೇಳಿದ್ದಾರೆ ಹೌದಾ ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ ಎ ಯು ಒಂದು ವಸ್ತುವನ್ನು ಯಾರಿಗೆ ಮಾಡ್ತಾನೆ ಬಿಗೆ ಶೇಕಡ ಇಪ್ಪತ್ತು ಲಾಭಕ್ಕೆ ಮಾರ್ತಾನೆ ಬಿ ಏನು ಮಾಡ್ತಾನೆ ಯಾರಿಗೆ ಮಾಡ್ತಾನೆ ಸಿಗೆ ಶೇಕಡ ಹತ್ತಕ್ಕೆ ಮಾರಿದನು ಸಿ ಏನು ಮಾಡ್ತಾನೆ ಆ ವಸ್ತುವನ್ನು ಮೂರು ಲಕ್ಷ ಮೂವತ್ತು ಸಾವಿರ ಬ ಮೂರು ಲಕ್ಷ ಮೂವತ್ತು ಸಾವಿರಗಳಿಗೆ ಕೊಂಡು ಕಂಡನು ಹಾಗಾದರೆ ಈ ಮುಂಚೆಯೇ ಎ ಯು ಎಷ್ಟು ರೂಪಾಯಿಗೆ ಕೊಂಡುಕೊಂಡನು ಅಂತಿದೆ ಇವಾಗ ನೋಡ್ರಿ ಏನು ಕೊಟ್ಟಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಲಾಭ ಹೌದಾ ಈಗ ನೋಡ್ರಿ ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾವುದು ಮಾರ ಮಾರಾಟ ಬೆಲೆ ಮಾರಾಟ ಬೆಲೆ ಹಂಡ್ರೆಡ್ ಪರ್ಸೆಂಟ್ ಯಾರ್ದು ಎ ಹಂಡ್ರೆಡ್ ಪರ್ಸೆಂಟ್ ಇದೆ ಎ ಯಾರಿಗೆ ಮಾರಿದಾನೆ ಬಿಗೆ ಮಾರಿದ್ದಾನೆ ಹೌದಾ ಎ ಬಿಗೆ ಎಷ್ಟಕ್ಕೆ ಮಾರಿದಾನೆ ಇಪ್ಪತ್ತು ಪರ್ಸೆಂಟ್ ಹಂಡ್ರೆಡ್ ಪ್ಲಸ್ ಇಪ್ಪತ್ತು ಅಂದರೆ ಒನ್ ಟ್ವೆಂಟಿ ಪರ್ಸೆಂಟ್ ಹೌದಾ ಇಲ್ಲ ನೋಡ್ರಿ ಏನು ಮಾಡ್ತಾನೆ ಬಿಗೆ ಇಪ್ಪತ್ತು ಪರ್ಸೆಂಟ್ಗೆ ಮಾರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಇದೆ ಎಷ್ಟಾಯಿತು ಒಂದು ನೂರ ಇಪ್ಪತ್ತು ಪರ್ಸೆಂಟ್ ಆಯಿತು ನೆಕ್ಸ್ಟ್ ಏನು ಮಾಡ್ತಾನೆ ಬಿ ಯಾರಿಗೆ ಮಾಡ್ತಾನೆ ಬಿ ಆ ವಸ್ತುವನ್ನು ಸಿಗೆ ಮಾಡ್ತಾನೆ ಬಿ ಎಷ್ಟಿದೆ ಒಂದು ನೂರ ಇಪ್ಪತ್ತು ಪರ್ಸೆಂಟ್ ಯಾರಿಗೆ ಮಾಡ್ತಾನೆ ಸೀಗೆ ಶೇಕಡ ಹತ್ತಕ್ಕೆ ಒಂದು ನೂರ ಇಪ್ಪತ್ತರ ಮೇಲೆ ಶೇಕಡ ಹತ್ತು ಪರ್ಸೆಂಟ್ ಅಂದರೆ ಒಂದು ಜೀರೋ ಕ್ಯಾನ್ಸಲ್ ಮಾಡಿರಿ ಎಷ್ಟಾಯಿತು ಹನ್ನೆರಡು ಆಯಿತು ಒಂದು ನೂರ ಇಪ್ಪತ್ತು ಪ್ಲಸ್ ಹನ್ನೆರಡು ಕುಡಿಸಿದ್ರೆ ಎಷ್ಟಾಯಿತು ಒಂದು ನೂರ ಮೂವತ್ತೆರಡು ಪರ್ಸೆಂಟ್ ಆಯಿತು ನೆಕ್ಸ್ಟ್ ನೋಡ್ರಿ ಇವಾಗ ಏನು ಮಾಡ್ತಾನಂತೆ ಸಿ ಯಾರಿಗೆ ಸಿಗೆ ಸಿ ಯು ಆ ವಸ್ತುವನ್ನು ರೂಪಾಯಿ ಮೂರು ಲಕ್ಷ ಮೂವತ್ತು ಸಾವಿರಗಳಿಗೆ ಕೊಂಡನು ಯಾರು ಸಿ ಏನು ಮಾಡ್ತಾನೆ ಒಂದು ನೂರ ಮೂವತ್ತೆರಡು ಪರ್ಸೆಂಟ್ಗೆ ಹೌದಾ ಒಂದು ನೂರ ಮೂವತ್ತೆರಡು ಪರ್ಸೆಂಟ್ಗೆ ಅದನ್ನು ಕೊಂಡನು ಒಂದು ನೂರ ಮೂವತ್ತೆರಡು ಪರ್ಸೆಂಟ್ ಅಮೌಂಟ್ ಏನಿದೆ ಅಲ್ಲ ಸಿ ತಗೊಂಡಿದೆ ಮೂರು ಲಕ್ಷ ಮೂವತ್ತು ಸಾವಿರ ಮೂರು ಲಕ್ಷ ಮೂವತ್ತು ಸಾವಿರ ಎ ಯು ಎಷ್ಟು ರೂಪಾಯಿಗೆ ಕೊಂಡುಕೊಂಡನು ಎ ಎಷ್ಟಿದೆ ಕೊಂಡ ಮೇಲೆ ಎಷ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಹಂಡ್ರೆಡ್ ಪರ್ಸೆಂಟ್ ತಗೊಡ್ರಿ ಇವಾಗ ಮ್ಯಾಚ್ ಮಾಡಕ್ಕೆ ನೋಡ್ರಿ ಇಲ್ಲಿ ನೋಡ್ರಿ ಎರಡು ಆರ್ಲೆ ಹನ್ನೆರಡು ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರ್ಲೆ ಹನ್ನೆರಡು ಇಲ್ಲಾಂದರೆ ಇಲ್ಲಿ ಮೂರಿದೆ ಇಲ್ಲಿ ಮೂರಿದೆ ಹಾಗಾದರೆ ಇದೇನು ಮಾಡಬೇಕು ಮೂರಿಂದ ಭಾಗ ಮಾಡಿಬಿಡ್ರಿ ಡೈರೆಕ್ಟಾಗಿ ಈಜಿ ಆಗಿಬಿಡುತ್ತೆ ಒಂದು ನೂರ ಮೂವತ್ತೆರಡು ಪರ್ಸೆಂಟ್ ಮೂರು ನಾಲ್ಕಲೆ ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ನೆಕ್ಸ್ಟ್ ಮೂರು ಒಂದಲೇ ಮೂರು ಒಂದಲೆ ಎಷ್ಟು ಜೀರೋದವೆ ನಾಲ್ಕು ಜೀರೋ ಒಂದು ಎರಡು ಮೂರು ನಾಲ್ಕು ನೆಕ್ಸ್ಟ್ ನೋಡ್ರಿ ಇಲ್ಲಿ ಹನ್ನೊಂದು ಇದೆ ಇಲ್ಲಿ ಇದೆ ಹನ್ನೊಂದು ನಾಲ್ಕಲೆ ನಲವತ್ನಾಲ್ಕು ಹನ್ನೊಂದು ಒಂದ್ಲೆ ಹನ್ನೊಂದು ನಾಲ್ಕು ಜೀರೋ ಕ್ಯಾನ್ಸಲ್ ಒಂದು ಎರಡು ಮೂರು ನಾಲ್ಕು ನೆಕ್ಸ್ಟ್ ಇಲ್ಲಿ ನಾಲ್ಕಿದೆ ಎರಡು ಎರಡ್ಲೆ ನಾಲ್ಕು ಎರಡು ಐದಲೇ ಹತ್ತು ಮೂರು ಜೀರೋ ತಗೊಳ್ರಿ ನೆಕ್ಸ್ಟ್ ಎರಡು ಎಷ್ಟಲೇ ನೂರು ಎರಡು ಐವತ್ತಲೇ ನೂರು ಎರಡು ಐವತ್ತಲೇ ನೂರು ಸೇಮ್ ನೆಕ್ಸ್ಟ್ ಇಲ್ಲೂ ಇಂಟು ಐವತ್ತು ಮಾಡಿರಿ ಇಲ್ಲಿ ಇಂಟು ಐವತ್ತು ಮಾಡಿರಿ ಐದೈದಲೇ ಎಷ್ಟು ಇಪ್ಪತ್ತೈದು ಹೌದಾ ಇಪ್ಪತ್ತೈದಿದೆ ಎಷ್ಟಿದೆ ಐದುನೂರಿದೆ ಎರಡು ಲಕ್ಷ ಐವತ್ತು ಸಾವಿರ ಎಷ್ಟು ಬರುತ್ತೆ ಎರಡು ಲಕ್ಷ ಐವತ್ತು ಸಾವಿರ ಆಪ್ಷನ್ ಸಿ ಎರಡು ಲಕ್ಷ ಐವತ್ತು ಸಾವಿರ ಹೌದಾ ಎರಡು ಐದ್ಲೇ ಹತ್ತು ಮೂರು ಜೀರೋ ಐದುನೂರು ಇಂಟು ಐವತ್ತು ಮಾಡಿದರೆ ಐದು ಐದೈದಲೆ ಇಪ್ಪತ್ತೈದು ಮೂರು ಜೀರೋ ಒಂದು ನಾಲ್ಕು ಜಿರೋ ಇಲ್ಲಿ ನಾಲ್ಕು ಜೀರೋ ಹಾಕಿಬಿಡ್ರಿ ಎಷ್ಟಾಯ್ತು ಎರಡು ಲಕ್ಷ ಐವತ್ತು ಸಾವಿರ ಇಲ್ಲಿ ನೋಡ್ರಿ ಏ ವಸ್ತುವನ್ನು ಶೇಕಡ ಇಪ್ಪತ್ತು ಲಾಭಕ್ಕೆ ಮಾರಿದನು ಯಾರಿಗೆ ಎ ಯು ಬಿಗೆ ಮಾರಿದನು ಹಾಗಾದರೆ ಎ ಎಷ್ಟಿರುತ್ತೆ ಇಪ್ಪತ್ತಕ್ಕೆ ಮಾರಿದಂದರೆ ಕೊಂಡ ಬೆಲೆ ಎಷ್ಟಿರುತ್ತೆ ನೂರು ಇರುತ್ತೆ ಕೊಂಡ ಬೆಲೆ ನೂರು ರೂಪಾಯಿ ಇದ್ದಾಗ ಇಪ್ಪತ್ತು ಪರ್ಸೆಂಟ್ಗೆ ಮಾರಿದರೆ ಒಂದು ನೂರ ಇಪ್ಪತ್ತು ಪರ್ಸೆಂಟ್ ಆಯಿತು ಬಿ ಏನು ಮಾಡ್ತಾನೆ ಬಿ ಯಾರಿಗೆ ಮಾರ್ತಾನೆ ಸಿಗೆ ಮಾರ್ತಾನೆ ಬಿ ಯಾರಿಗೆ ಮಾಡ್ತಾನೆ ಸಿಗೆ ಮಾರ್ತಾನೆ ಹೌದಾ ಸಿಗೆ ಎಷ್ಟಕ್ಕೆ ಮಾರ್ತಾನೆ ಬಿ ಆಲ್ರೆಡಿ ನೂರ ಇಪ್ಪತ್ತು ಪರ್ಸೆಂಟ್ ಇದೆ ಹತ್ತು ಪರ್ಸೆಂಟ್ಗೆ ಮಾರ್ತಾನೆ ಎಷ್ಟು ಶೇಕಡ ಹತ್ತು ಲಾಭಕ್ಕೆ ಮಾರ್ತಾನೆ ನೂರ ಇಪ್ಪತ್ತರ ಮೇಲೆ ಶೇಕಡ ಹತ್ತು ಒಂದಷ್ಟು ಆಯಿತು ಹನ್ನೆರಡು ನೂರ ಇಪ್ಪತ್ತು ಪ್ಲಸ್ ಹನ್ನೆರಡು ಕುಡಿಸಿದರೆ ಒಂದು ನೂರ ಮೂವತ್ತೆರಡು ಆಯಿತು ಸಿ ಏನು ಮಾಡ್ತಾನೆ ಒಂದು ನೂರ ಮೂವತ್ತೆರಡು ಪರ್ಸೆಂಟ್ ಏನಿದಿಲ್ಲ ಸಿ ಮೂರು ಲಕ್ಷ ಮೂವತ್ತು ಸಾವಿರಗಳಿಗೆ ಏನು ಮಾಡ್ತಾನೆ ಕೊಂಡು ಕೊಂಡನು ಒಂದು ನೂರ ಮೂವತ್ತೆರಡು ಪರ್ಸೆಂಟ್ ಮೂರು ಲಕ್ಷ ಮೂವತ್ತು ಸಾವಿರ ಆದರೆ ಎ ಎಯ ಕೊಂಡ ಬೆಲೆ ಎಷ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಕೊಂಡ ಬೆಲೆ ಎಷ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳಿದಾನೆ ಏನು ಮಾಡಿರಿ ಮೂರು ನಾಲ್ಕಲೇ ಮೂರು ನಾಲ್ಕಲೇ ಮೂರು ಹನ್ನೊಂದಲೇ ಹೌದಾ ನೆಕ್ಸ್ಟ್ ಹನ್ನೊಂದಿದೆ ಇಲ್ಲಿ ಇದೆ ಹನ್ನೊಂದು ಒಂದ್ಲೆ ಹನ್ನೊಂದು ನಾಲ್ಕಲೇ ನಾಲ್ಕು ಜೀರೋ ನಾಲ್ಕು ಜೀರೋ ನೆಕ್ಸ್ಟ್ ಎರಡು ಎರಡನೇ ನಾಲ್ಕು ಎರಡು ಐದಲೇ ಹತ್ತು ಮೂರು ಜೀರೋ ಮೂರು ಜೀರೋ ಎರಡಷ್ಟಲೇ ಐವತ್ತು ಎರಡೆಷ್ಟಲೇ ನೂರು ಎರಡು ಐವತ್ತಲೆ ನೂರು ಇಲ್ಲೂ ಎಂಟು ಐವತ್ತು ಮಾಡಿದ್ರ ನೆಕ್ಸ್ಟ್ ಇಲ್ಲೂ ಎಂಟು ಐವತ್ತು ಮಾಡಿರಿ ಐದು ಐದಲೇ ಇಪ್ಪತ್ತೈದು ಇಲ್ಲಿ ಮೂರು ಜೀರೋ ಇದಾವೆ ಇಲ್ಲೊಂದು ಜೀರೋ ಇದೆ ನಾಲ್ಕು ಜೀರೋ ಇಡ್ರಿ ಎರಡು ಲಕ್ಷ ಐವತ್ತು ಸಾವಿರ ಆನ್ಸರ್ ಯಾವುದು ಎರಡು ಲಕ್ಷ ಐವತ್ತು ಸಾವಿರ ಹಾಗಾದರೆ ಈ ಮುಂಚೆ ಎ ಯು ಎಷ್ಟು ರೂಪಾಯಿಗೆ ಕೊಂಡುಕೊಂಡನು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ನೆಕ್ಸ್ಟ್ ನೋಡ್ರಿ ಇದೇ ಸೇಮ್ ಕ್ವಶನ್ ಇದೆ ಎ ಯು ಒಂದು ವಸ್ತುವನ್ನು ಬಿ ಗೆ ಶೇಕಡ ಮೂವತ್ತು ಲಾಭಕ್ಕೆ ಮಾರಿದನು ಬಿ ಯು ಆ ವಸ್ತುವನ್ನು ಸಿ ಗೆ ಶೇಕಡಾ ಇಪ್ಪತ್ತು ಲಾಭಕ್ಕೆ ಮಾರಿದನು ಸಿ ಏನು ಮಾಡ್ತಾನೆ ಆ ವಸ್ತುವನ್ನು ರೂಪಾಯಿ ಹದಿನೈದು ಸಾವಿರ ರು ಆರುನೂರುಗಳಿಗೆ ಕೊಂಡುಕೊಂಡನು ಹಾಗಾದರೆ ಈ ಮುಂಚೆ ಎ ಯು ಎಷ್ಟು ರೂಪಾಯಿಗಳಿಗೆ ಕೊಂಡುಕೊಂಡನು ಅಂತ ಕೇಳಿದ್ದಾರೆ ಸೇಮ್ ಪ್ರೀವಿಯಸ್ ಕ್ವಶನ್ ಹೇಗೆ ಮಾಡಿದ್ದರಲ್ಲ ಅದೇ ಸೇಮ್ ಇದು ಕ್ವೆಶನ್ ಇದೆ ಹೌದಾ ಫಸ್ಟ್ ಏನು ಮಾಡಬೇಕು ಏನು ಫಸ್ಟ್ ಏನು ಮಾಡ್ತಾನೆ ಎಷ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಬಿಗೆ ಎಷ್ಟು ಶೇಕಡಾ ಲಾಭಕ್ಕೆ ಮಾಡ್ತಾನೆ ನೂರ ಮೂವತ್ತು ಪರ್ಸೆಂಟ್ ಹೌದಾ ಬಿ ಏನು ಮಾಡ್ತಾನೆ ಬಿ ಯಾರಿಗೆ ಮಾಡ್ತಾನೆ ಸಿ ಗೆ ಮಾರ್ತಾನೆ ಬಿ ಎಷ್ಟಿದೆ ಒಂದು ನೂರ ಮೂವತ್ತು ಪರ್ಸೆಂಟ್ ಇದೆ ಬಿ ಒಂದು ನೂರ ಮೂವತ್ತು ಪರ್ಸೆಂಟ್ ಮೇಲೆ ಇಪ್ಪತ್ತು ಪರ್ಸೆಂಟ್ ಲಾಭ ಅಂದರೆ ಎಷ್ಟಾಯಿತು ಒಂದು ನೂರ ಮೂವತ್ತು ಪರ್ಸೆಂಟ್ ಮೇಲೆ ಇಪ್ಪತ್ತು ಪ ಟೆನ್ ಪರ್ಸೆಂಟ್ ಅಂದರೆ ಎಷ್ಟಾಯಿತು ಒನ್ ಜೀರೋ ಕ್ಯಾನ್ಸಲ್ ಮಾಡಿ ಹದಿಮೂರಾಯಿತು ಇಪ್ಪತ್ತು ಪರ್ಸೆಂಟ್ ಅಂದರೆ ಎಷ್ಟಾಯಿತು ಹದಿಮೂರು ಎರಡಲೆ ಇಪ್ಪತ್ತಾರು ಎಷ್ಟಾಯಿತು ಇಪ್ಪತ್ತಾರು ಒಂದು ನೂರ ಮೂವತ್ತು ಪರ್ಸೆಂಟ್ ಇದೆ ಇಪ್ಪತ್ತಾರು ಪರ್ಸೆಂಟ್ ಕುಡಿಸ್ರಿ ಎಷ್ಟಾಯಿತು ಒಂದು ನೂರ ಐವತ್ತಾರು ಪರ್ಸೆಂಟ್ ಹೌದಾ ಯಾರು ಸೀದ ಎಷ್ಟಾಯಿತು ಒಂದು ನೂರ ಐವತ್ತಾರು ಪರ್ಸೆಂಟ್ ಇವಾಗ ನೋಡಿರಿ ಒಂದು ನೂರ ಐವತ್ತಾರು ಪರ್ಸೆಂಟ್ ಇದ್ದ ಏನು ಮಾಡಿದ್ದಾನೆ ಸಿ ಯು ಆ ವಸ್ತುವನ್ನು ಹದಿನೈದು ಸಾವಿರ ಆರುನೂರುಗಳಿಗೆ ಕೊಂಡುಕೊಂಡನು ಹಾಗಾದರೆ ಈ ಮುಂಚೆ ಎ ಯು ಎಷ್ಟು ರೂಪಾಯಿಗೆ ಕೊಂಡುಕೊಂಡನು ಅಂತ ಕೇಳಿದ್ದಾರೆ ಸಿ ಎಷ್ಟಿದೆ ಒಂದು ನೂರ ಐವತ್ತಾರು ಪರ್ಸೆಂಟಿಗೆ ಎಷ್ಟು ಕೊಟ್ಟಿದ್ದಾನಂತೆ ಹದಿನೈದು ಸಾವಿರದ ಆರುನೂರು ಹೌದಾ ಹಾಗಾದರೆ ಎ ಎಷ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಏನು ಹಂಡ್ರೆಡ್ ಪರ್ಸೆಂಟಿಗೆ ಎಷ್ಟು ಇದು ಮಾಡ್ತಾನೆ ಇಲ್ಲಿ ನೋಡ್ರಿ ಇಲ್ಲೂ ನೂರ ಐವತ್ತಾರು ಇದೆ ಇಲ್ಲೂ ನೂರ ಐವತ್ತಾರಿದೆ ನೂರ ಐವತ್ತಾರು ಇಂಟು ಒಂದು ಒಂದು ನೂರ ಐವತ್ತಾರು ಒಂದ್ಲೆ ಒಂದು ನೂರ ಐವತ್ತಾರು ಇನ್ನೇನು ನೋಡಿತ್ತು ಎರಡು ಜೀರೋ ಆ ಎರಡು ಜೀರೋ ಜೀರೋಲಿ ತೊಗೊಳ್ರಿ ನೆಕ್ಸ್ಟ್ ಇಲ್ಲಿ ಬನ್ನಿ ಇಂಟು ಎಷ್ಟಿದೆ ಹಂಡ್ರೆಡ್ ಇದೆ ನೆಕ್ಸ್ಟ್ ನೂರು ಒಂದ್ಲೆ ನೂರು ಎಷ್ಟಿದೆ ಎರಡು ಜೀರೋ ಇದೆ ಎರಡು ಜೀರೋ ಎಷ್ಟಾಯಿತು ಹತ್ತು ಸಾವಿರ ಹತ್ತು ಸಾವಿರ ಎಲ್ಲಿದೆ ಆಪ್ಷನ್ ಬಿ ಹತ್ತು ಸಾವಿರ ಹೌದಾ ಆಪ್ಷನ್ ಬಿ ಹತ್ತು ಸಾವಿರ ನೋಡಿರಿ ಕರೆಕ್ಟಾಗಿ ಏನು ಮಾಡ್ತಾನೆ ಬಿಗೆ ಶೇಕಡ ಮೂವತ್ತು ಲಾಭಕ್ಕೆ ಮಾರ್ತಾನೆ ಎ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಶೇಕಡ ಮೂವತ್ತು ಅಂದರೆ ಒಂದು ನೂರ ಮೂವತ್ತು ಪರ್ಸೆಂಟ್ ಬಿ ಯಾರಿಗೆ ಮಾಡ್ತಾನೆ ಸಿಗೆ ಮಾರ್ತಾನೆ ಬಿ ಒಂದು ನೂರ ಮೂವತ್ತು ಪರ್ಸೆಂಟ್ ಇದ್ದರೆ ಸಿಗೆ ಎಷ್ಟು ಲಾಭಕ್ಕೆ ಮಾರ್ತಾನೆ ಇಪ್ಪತ್ತು ಪರ್ಸೆಂಟ್ ಲಾಭಕ್ಕೆ ಮಾರ್ತಾನೆ ಹತ್ತು ಪರ್ಸೆಂಟ್ ಲಾಭ ಅಂದರೆ ಹದಿಮೂರು ಇಪ್ಪತ್ತು ಪರ್ಸೆಂಟ್ ಲಾಭ ಅಂದರೆ ಇಪ್ಪತ್ತಾರು ನೂರ ಮೂವತ್ತು ಪ್ಲಸ್ ಇಪ್ಪತ್ತಾರು ಒಂದು ನೂರ ಐವತ್ತಾರು ಸಿ ಏನು ಮಾಡ್ತಾನೆ ಒಂದು ನೂರ ಐವತ್ತು ಪರ್ಸೆಂಟ್ಗೆ ಹದಿನೈದು ಸಾವಿರದ ಆರುನೂರಕ್ಕೆ ಕೊಂಡುಕೊಂಡನು ಹಾಗಾದರೆ ಈ ಮುಂಚೆ ಎ ಎಷ್ಟಕ್ಕೆ ಕೊಂಡುಕೊಂಡು ಅಂತ ಕೇಳಿದ್ದಾರೆ ಎ ಎಷ್ಟಿದೆ ಹಂಡ್ರೆಡ್ ಪರ್ಸೆಂಟ್ ನೂರ ಐವತ್ತಾರಕ್ಕೆ ಹದಿನೈದು ಸಾವಿರದ ಆರುನೂರಾದರೆ ನೂರು ಪರ್ಸೆಂಟ್ಗೆ ಎಷ್ಟಾಗುತ್ತೆ ಹತ್ತು ಸಾವಿರ ಅನ್ಸರ್ ಬಿ ಟೆನ್ ತೌಸಂಡ್ ನೆಕ್ಸ್ಟ್ ಬನ್ನಿ ಇವಾಗ ಒಂದು ಗಡಿಯಾರವನ್ನು ನೂರ ನಾಲ್ವತ್ತು ರೂಪಾಯಿಗಳಿಗೆ ಮಾರುವುದರಿಂದ ಶೇಕಡ ಹತ್ತು ನಷ್ಟವಾಗುತ್ತದೆ ಒಂದು ವೇಳೆ ಶೇಕಡ ಹತ್ತರ ಲಾಭವಾಗಬೇಕಾದರೆ ಯಾವ ಬೆಲೆಗೆ ಮಾರಬೇಕು ಅಂತ ಕೇಳಿದ್ದಾನೆ ಒಂದು ಗಡಿಯಾರವನ್ನು ಏನು ಮಾಡ್ತಾನೆ ಐದುನೂರ ನಾಲ್ವತ್ತು ರೂಪಾಯಿಗೆ ಮಾರಿದಾಗ ಹತ್ತು ಪರ್ಸೆಂಟ್ ಏನಾಯಿತು ಅವನಿಗೆ ನಷ್ಟ ಆಯಿತು ಒಂದು ವೇಳೆ ಅದನ್ನು ಶೇಕಡ ಹತ್ತು ಲಾಭವಾಗಬೇಕಾದರೆ ಯಾವ ಬೆಲೆಗೆ ಮಾರಬೇಕು ಅಂತ ಕೇಳಿದ್ದಾರೆ ಹತ್ತು ಪರ್ಸೆಂಟ್ ನಷ್ಟ ಅಂದರೆ ಟೋಟಲ್ ಎಷ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಹತ್ತು ಪರ್ಸೆಂಟ್ ನಷ್ಟ ಅಂದರೆ ಎಷ್ಟಾಯಿತು ತೊಂಬತ್ತು ಪರ್ಸೆಂಟ್ ಹೌದಾ ತೊಂಬತ್ತು ಪರ್ಸೆಂಟ್ ನಷ್ಟ ಇದ್ದಾಗ ಅವನು ಎಷ್ಟಕ್ಕೆ ಮಾರಿದಾನಂತೆ ಐದುನೂರ ನಲ್ವತ್ತು ರೂಪಾಯಿಗೆ ಮಾರಿದ್ದಾನೆ ಐದುನೂರ ನಲ್ವತ್ತು ರೂಪಾಯಿಗೆ ಮಾರಿದಾನೆ ಏನು ಕೊಟ್ಟಿದ್ದಾರೆ ಒಂದು ವೇಳೆ ಶೇಕಡಾ ಹತ್ತರ ಲಾಭವಾಗಬೇಕಾದರೆ ಶೇಕಡ ಹತ್ತರ ಲಾಭವಾಗಬೇಕಾದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ಗೆ ಟೆನ್ ಪರ್ಸೆಂಟ್ ಕುಡಿಸಿ ಲಾಭ ಅಂದಾಗ ಹಂಡ್ರೆಡ್ ಪ್ಲಸ್ ಟೆನ್ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಇಲ್ಲಿ ನೋಡ್ರಿ ಜೀರೋ ಜೀರೋ ಕ್ಯಾನ್ಸಲ್ ಒಂಬತ್ತೆಷ್ಟೇ ಐವತ್ನಾಲ್ಕು ಒಂಬತ್ತಾರಲೇ ಐವತ್ನಾಲ್ಕು ಅಲ್ಲೂ ಇಂಟು ಆರು ಮಾಡಿದ್ರ ಅದೇ ಸೇಮ್ ಇಲ್ಲೂ ಇಂಟು ಆರು ಮಾಡಿ ನೂರ ಹತ್ತು ಆರಲೆ ಮಾಡೋಕ್ಕೆ ಬರಲಿಲ್ಲ ಇಲ್ಲಿ ನೋಡಿರಿ ಫಸ್ಟ್ ನೂರ ಆರ್ಲೆ ಆರ್ನೂರು ಹತ್ತಾರಲೆ ಅರವತ್ತು ಆರ್ನೂರು ಪ್ಲಸ್ ಅರವತ್ತು ಆರ್ನೂರ ಅರವತ್ತು ಹೌದಾ ಇಲ್ಲಾಂದ್ರೆ ಹನ್ನೊಂದು ಆರ್ಲೆ ಅರವತ್ತಾರು ಜೀರೋ ಜೀರೋ ಎಷ್ಟು ಬಂತು ಆರುನೂರ ಅರವತ್ತು ಆಪ್ಷನ್ ಬಿ ಆರುನೂರ ಅರವತ್ತು ಹೌದಾ ಏನು ಕೊಟ್ಟಾರೆ ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಡ್ರಿ ಏನು ಐದುನೂರ ನಲ್ವತ್ತು ರೂಪಾಯಿಗೆ ಮಾರುವುದರಿಂದ ಶೇಕಡ ಹತ್ತು ನಷ್ಟ ನೂರಲ್ಲಿ ಶೇಕಡ ಹತ್ತು ನಷ್ಟ ಅಂದರೆ ಎಷ್ಟಾಯಿತು ತೊಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ಗೆ ಐದುನೂರ ನಲವತ್ತಾದರೆ ಒಂದು ವೇಳೆ ಶೇಕಡ ಹತ್ತರ ಲಾಭವಾಗಬೇಕಂತ ಅವನಿಗೆ ಶೇಕಡ ಹತ್ತು ಲಾಭವಾಗಬೇಕಾದರೆ ಎಷ್ಟಕ್ಕೆ ಮಾರಬೇಕು ಅಂತ ಕೇಳಿದ್ದಾನೆ ಹೌದಾ ಶೇಕಡ ಹತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಟೆನ್ ಅಂದರೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟಿಗೆ ಎಷ್ಟು ಅಂತ ಕೇಳಿದ್ದಾರೆ ಜೀರೋ ಜೀರೋ ಕ್ಯಾನ್ಸಲ್ ಒಂಬತ್ತಾರಲೆ ಐವತ್ನಾಲ್ಕು ನೆಕ್ಸ್ಟ್ ಹನ್ನೊಂದಾರಲಿ ಅರವತ್ತಾರು ಜೀರೋ ಜೀರೋ ಎಷ್ಟಾಯಿತು ಆರುನೂರ ಅರುವತ್ತು ನೆಕ್ಸ್ಟ್ ನೋಡ್ರಿ ರೂಪಾಯಿ ಮೂರು ಸಾವಿರದ ಎರಡುನೂರುಗಳಿಗೆ ಒಂದು ಟೇಬಲನ್ನು ಮಾರುವುದರಿಂದ ಶೇಕಡಾ ಇಪ್ಪತ್ತರ ನಷ್ಟವಾಗುತ್ತದೆ ಒಂದು ವೇಳೆ ಶೇಕಡ ಇಪ್ಪತ್ತೈದರ ಲಾಭವಾಗಬೇಕಾದರೆ ಯಾವ ಬೆಲೆಗೆ ಆ ಟೇಬಲನ್ನು ಮಾರಬೇಕು ಅಂತ ಕೇಳಿದ್ದಾನೆ ಹೌದಾ ಮೂರು ಸಾವಿರದ ಎರಡುನೂರಿಗೆ ಕೊಟ್ಟು ಒಂದು ಟೇಬಲನ್ನು ಮಾರುವುದರಿಂದ ಶೇಕಡ ಇಪ್ಪತ್ತರ ನಷ್ಟ ಶೇಕಡ ಇಪ್ಪತ್ತರ ನಷ್ಟ ಅಂದರೆ ಹಂಡ್ರೆಡಲ್ಲಿ ಇಪ್ಪತ್ತು ಪರ್ಸೆಂಟ್ ನಷ್ಟ ಅಂದರೆ ಎಷ್ಟಾಯಿತು ಎಂಬತ್ತು ಪರ್ಸೆಂಟ್ ನಷ್ಟ ಎಂಬತ್ತು ಪರ್ಸೆಂಟ್ ನಷ್ಟಕ್ಕೆ ಎಷ್ಟಕ್ಕೆ ಮಾರಿದ್ದಾನೆ ಮೂರು ಸಾವಿರದ ಎರಡುನೂರು ಎಂಬತ್ತು ಪರ್ಸೆಂಟ್ ನಷ್ಟ ಆದಾಗ ಮೂರು ಸಾವಿರದ ಎರಡುನೂರು ಒಂದು ವೇಳೆ ಏನು ಮಾಡ್ತಾನೆ ಶೇಕಡ ಇಪ್ಪತ್ತೈದು ಅವನಿಗೆ ಲಾಭವಾಗಬೇಕಂತೆ ಶೇಕಡ ಇಪ್ಪತ್ತೈದರ ಲಾಭವಾಗಬೇಕಾದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೌದಾ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಏನು ಮಾಡಿರಿ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿರಿ ಎಂಟು ನಾಲ್ಕಲೇ ಮೂವತ್ತೆರಡು ಏನಿದೆ ಜೀರೋ ಅಲ್ಲಿ ಇಂಟು ನಾಲ್ವತ್ತು ಮಾಡಿದ್ರ ಇಲ್ಲೂ ಇಂಟು ನಲ್ವತ್ತು ಮಾಡಿ ಹೌದಾ ನೂರ ಇಪ್ಪತ್ತೈದು ನಾಲ್ಕಲೇ ಐದುನೂರು ಜೀರೋ ಜೀರೋ ಎಷ್ಟಾಯಿತು ಐದು ಸಾವಿರ ಎಂಬತ್ತು ಪರ್ಸೆಂಟ್ಗೆ ಮೂರು ಸಾವಿರದ ಎರಡು ನೂರ ಆದರೆ ನೂರ ಇಪ್ಪತ್ತೈದು ಪರ್ಸೆಂಟ್ಗೆ ಎಷ್ಟು ಅಂತ ಕೇಳಿದಾನೆ ಹೌದಾ ಜೀರೋ ಜೀರೋ ಕ್ಯಾನ್ಸಲ್ ಎಂಟು ನಾಲ್ಕಲೇ ಮೂವತ್ತೆರಡು ಜೀರೋ ಇಲ್ಲೂ ಇಂಟು ನಲ್ವತ್ತು ಮಾಡಿರಿ ನೂರ ಇಪ್ಪತ್ತೈದು ಇಂಟು ಜೀರೋ ಜೀರೋ ನೂರ ಇಪ್ಪತ್ತೈದು ನಾಲ್ಕಲೇ ಐದುನೂರು ಎಷ್ಟು ಬಂತು ಐದು ಸಾವಿರ ಐದು ಸಾವಿರ ಓಕೆ ಇಪ್ಪತ್ತು ಪರ್ಸೆಂಟ್ ನಷ್ಟ ಎಂಬತ್ತು ಮೂರು ಸಾವಿರದ ಆದರೆ ಇಪ್ಪತ್ತೈದು ಪರ್ಸೆಂಟ್ ಲಾಭ ನೂರ ಇಪ್ಪತ್ತೈದು ಪರ್ಸೆಂಟ್ಗೆ ಎಷ್ಟಾಗುತ್ತೆ ಐದು ಸಾವಿರ ನೆಕ್ಸ್ಟ್ ಬನ್ನಿ ಒಂದು ಪುಸ್ತಕದ ನಮೂದಿಸಿದ ಬೆಲೆ ಮುನ್ನೂರು ರೂಪಾಯಿ ಅದರ ಮೇಲೆ ಶೇಕಡ ಇಪ್ಪತ್ತರ ರಿಯಾಯಿತಿ ರಿಯಾಯಿತಿ ಅಂದರೆ ಏನು ಡಿಸ್ಕೌಂಟ್ ಹೌದಾ ಇಲ್ಲಿ ನೋಡಿರಿ ಯಾವ ಕ್ವಶನ್ ಬಂತು ನೋಡಿರಿ ಇಲ್ಲಿ ರಿಯಾಯಿತಿ ಇವಾಗ ಬರ್ತಾ ಇರೋ ಕ್ವಶನ್ ಯಾವುದು ರಿಯಾಯಿತಿ ಡಿಸ್ಕೌಂಟ್ ರಿಯಾಯಿತಿ ನೀಡಿದಾಗ ಅಂಗಡಿ ಅವನಿಗೆ ಶೇಕಡ ಇಪ್ಪತ್ತರ ಲಾಭವಾಗುತ್ತದೆ ಹಾಗಾದರೆ ಆ ಪುಸ್ತಕದ ಕೊಂಡ ಬೆಲೆ ಇದ್ದಾರೆ ಹೌದಾ ಪುಸ್ತಕದ ನಮೂದಿಸಿದ ಬೆಲೆ ಮಾರ್ಕೆಟ್ ಪ್ರೈಸ್ ಎಮ್ ಆರ್ ಪಿ ಆರ್ ಪಿ ಎಷ್ಟಿದೆ ಮುನ್ನೂರಿದೆ ಹೌದಾ ಮುನ್ನೂರಿದೆ ಏನಂತಾರೆ ಅದರ ಮೇಲೆ ಶೇಕಡ ಇಪ್ಪತ್ತರ ರಿಯಾಯಿತಿ ಇಪ್ಪತ್ತರ ರಿಯಾಯಿತಿ ಅಂದರೆ ಏನು ರಿಯಾಯಿತಿ ಅಂದರೆ ಮೈನಸ್ ಎಷ್ಟಂತೆ ಡಿಸ್ಕೌಂಟ್ ರಿಯಾಯಿತಿ ಎಷ್ಟು ಕೊಟ್ಟಿದ್ದಾರೆ ಡಿಸ್ಕೌಂಟ್ ಇಪ್ಪತ್ತು ಪರ್ಸೆಂಟ್ ಅಂತೆ ಹೌದಾ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂತೆ ಎದ್ರ ಮೇಲೆ ಅಂತೆ ಎಮ್ ಆರ್ ಪಿ ಮೇಲೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂತೆ ಹತ್ತು ಪರ್ಸೆಂಟ್ ಅಂದರೆ ಮೂವತ್ತು ಇಪ್ಪತ್ತು ಪರ್ಸೆಂಟ್ ಅಂದರೆ ಅರುವತ್ತು ಹೌದಾ ಎಮ್ ಆರ್ ಪಿ ಮೇಲೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಾಗ ಅರವತ್ತು ರೂಪಾಯಿ ಆಯಿತು ಡಿಸ್ಕೌಂಟ್ ಎಷ್ಟಾಯಿತು ಅರುವತ್ತು ಮುನ್ನೂರು ಮೈನಸ್ ಅರವತ್ತು ಮಾಡಿ ಎಷ್ಟಾಯಿತು ಎರಡು ನೂರ ನಲ್ವತ್ತು ಇದೇನು ಎರಡು ನೂರ ನಲವತ್ತು ಮಾರಾಟ ಬೆಲೆ ಹೌದಾ ಎರಡು ನೂರ ನಲವತ್ತು ಇದು ಮಾರಾಟ ಬೆಲೆ ಎಮ್ ಆರ್ ಪಿ ಇದ್ದದ್ದು ಮುನ್ನೂರು ಅದರ ಮೇಲೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಾಗಿ ಅರವತ್ತು ಅದು ಮಾರಿದ್ದಷ್ಟಕ್ಕೆ ಎರಡು ನೂರ ನಲವತ್ತು ಅವಾಗ ಏನಕ್ಕಂತೆ ಅಂಗಡಿಯವನಿಗೆ ಶೇಕಡಾ ಇಪ್ಪತ್ತರ ಲಾಭವಾಗುತ್ತದೆ ಅಂಗಡಿಯವನಿಗೆ ಎಷ್ಟಾಗ ಲಾಭ ಆಗುತ್ತೆ ಶೇಕಡಾ ಇಪ್ಪತ್ತು ಶೇಕಡಾ ಇಪ್ಪತ್ತೊಂದರಷ್ಟು ಒಂದು ನೂರ ಇಪ್ಪತ್ತು ಪರ್ಸೆಂಟಿಗೆ ಎರಡು ನೂರ ನಾಲ್ವತ್ತು ರೂಪಾಯಿಗೆ ಮಾರಾಟ ಮಾಡಿದನು ಹೌದಾ ಎರಡು ನೂರ ನಾಲ್ವತ್ತು ರೂಪಾಯಿಗೆ ಮಾರಾಟ ಮಾಡಿದನು ಹಾಗಾದರೆ ಕೊಂಡ ಬೆಲೆ ಕೊಂಡ ಬೆಲೆ ಎಷ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಕೊಂಡ ಬೆಲೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ನೋಡಿರಿ ನೂರ ಇಪ್ಪತ್ತು ಒಂದಲೇ ನೂರ ಇಪ್ಪತ್ತೆರಡು ಎರಡು ನೂರ ನಾಲ್ವತ್ತು ನೆಕ್ಸ್ಟ್ ಇಲ್ಲೂ ಇಂಟು ಎರಡು ಮಾಡಿದಿರಾ ಇಲ್ಲೂ ಇಂಟು ಎರಡು ಮಾಡಿರಿ ನೂರ ಎರಡು ಎರಡು ನೂರು ಅದರ ಕೊಂಡ ಬೆಲೆ ಎಷ್ಟು ಆಪ್ಷನ್ ಸಿ ನೂರು ಹೌದಾ ಏನಂದರೆ ಪುಸ್ತಕದ ನಮೂದಿಸಿದ ಬೆಲೆ ಮುನ್ನೂರಿದೆ ಹೌದಾ ನೆಕ್ಸ್ಟ್ ಏನು ಮಾಡ್ತಾನೆ ಅದರ ಮೇಲೆ ಅದರ ಮೇಲೆ ಅಂದರೆ ಈ ಎಮ್ ಆರ್ ಪಿ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ರಿಯಾಯಿತಿ ಅಂದರೆ ಏನು ಡಿಸ್ಕೌಂಟ್ ರಿಯಾಯಿತಿ ಅಂದರೆ ಡಿಸ್ಕೌಂಟ್ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಡಿಸ್ಕೌಂಟ್ ಆದಾಗ ಎಷ್ಟಾಗುತ್ತೆ ಅರವತ್ತಾಯಿತು ಈ ಎಮ್ ಆರ್ ಪಿ ಮೇಲೆ ಡಿಸ್ಕೌಂಟ್ ತೆಗೆದಾಗ ಎರಡುನೂರ ನಲ್ವತ್ತು ರೂಪಾಯಿಗೆ ಮಾರಾಟ ಮಾಡಿದ ಎರಡು ನೂರ ನಲ್ವತ್ತು ರೂಪಾಯಿಗೆ ಮಾರಾಟ ಮಾಡಿದಾಗ ಏನಾಗುತ್ತೆ ಇಪ್ಪತ್ತು ಪರ್ಸೆಂಟ್ ಲಾಭ ಆಯಿತು ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಅಂದರೆ ನೂರ ಇಪ್ಪತ್ತು ಪರ್ಸೆಂಟ್ಗೆ ಎರಡು ನೂರ ನಲ್ವತ್ತಾದರೆ ಆ ಪುಸ್ತಕದ ಕೊಂಡ ಬೆಲೆ ಎಷ್ಟಿದೆ ಎರಡು ನೂರು ರೂಪಾಯಿ ಇದೆ ಅವ್ನು ಮಾರಿದ್ದಷ್ಟಕ್ಕೆ ಎರಡು ನೂರ ನಲ್ವತ್ತು ಆ ಪುಸ್ತಕದ ಮೇಲೆ ಇದ್ದ ರೇಟ್ ಎಷ್ಟು ಮುನ್ನೂರು ರೂಪಾಯಿ ಹೌದಾ ಆದ ಲಾಭ ಎಷ್ಟು ನಲ್ವತ್ತು ರೂಪಾಯಿ ಓಕೆ ನೆಕ್ಸ್ಟ್ ನೋಡಿರಿ ಇವಾಗ ನೆಕ್ಸ್ಟ್ ಸೇಮ್ ಕ್ವಶನ್ ಇದೆ ಒಂದು ಪುಸ್ತಕದ ನಮೂದಿಸಿದ ಬೆಲೆ ಎಂಟುನೂರು ರೂಪಾಯಿ ಅದರ ಮೇಲೆ ಶೇಕಡಾ ಹತ್ತರ ರಿಯಾಯಿತಿ ನೀಡಿದಾಗ ಅಂಗಡಿಯವನಿಗೆ ಶೇಕಡ ಇಪ್ಪತ್ತರ ಲಾಭವಾಗುತ್ತದೆ ಹಾಗಾದರೆ ಆ ಪುಸ್ತಕದ ಕೊಂಡ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಪುಸ್ತಕದ ಮೇಲೆ ಇದ್ದ ರೇಟ್ ಎಮ್ ಆರ್ ಪಿ ರೇಟೇನು ಪುಸ್ತಕ ಮೇಲೆ ಇದ್ದಿದ್ದು ರೇಟೇನು ಎಂಟುನೂರು ರೂಪಾಯಿ ಇದೆ ಹೌದಾ ಒಂದು ಪುಸ್ತಕದ ಮೇಲೆ ಎಂಟುನೂರು ರೂಪಾಯಿ ಇದೆ ನಿಮಗೆ ಅಂತಾನೆ ಅಂಗಡಿಯವನು ನಾವೇನು ಮಾಡ್ತೀನಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಅಂತಾನೆ ಎಷ್ಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಎದ್ರ ಮೇಲೆ ಎಮ್ ಆರ್ ಪಿ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದಾಗ ಎಂಬತ್ತರ ಟೆನ್ ಪರ್ಸೆಂಟ್ ಒನ್ ಜೀರೋ ಕ್ಯಾನ್ಸಲ್ ಮಾಡಿರಿ ಎಷ್ಟಾಯಿತು ಎಂಬತ್ತಾಯಿತು ಅವಾಗ ನೀವು ಎಷ್ಟು ಪೇ ಮಾಡಬೇಕು ಏಳ್ನೂರ ಇಪ್ಪತ್ತು ಅವನು ಮಾರಾಟ ಮಾಡಿದ್ದಷ್ಟಕ್ಕೆ ಏಳ್ನೂರ ಇಪ್ಪತ್ತಕ್ಕೆ ಎಮ್ ಆರ್ ಪಿ ಬೆಲೆ ಇದ್ದಾಗ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಮಾರಿದ್ದಷ್ಟಕ್ಕೆ ಏಳ್ನೂರ ಇಪ್ಪತ್ತು ಆ ಏಳ್ನೂರ ಇಪ್ಪತ್ತು ಅವನು ಮಾರಿದರೆ ಅವನಿಗೇನಾಯಿತು ಇಪ್ಪತ್ತರ ಲಾಭವಾಯಿತು ಇಪ್ಪತ್ತರ ಲಾಭ ಆಯ್ತು ಅಂದರೆ ಹಂಡ್ರೆಡ್ ಕೊಂಡ ಬೆಲೆ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಅಂದರೆ ನೂರ ಇಪ್ಪತ್ತು ಪರ್ಸೆಂಟ್ಗೆ ಏಳ್ನೂರ ಇಪ್ಪತ್ತಾಯಿತು ಹಾಗಾದರೆ ಅವನು ಅಂಗಡಿಯವನು ಆ ಪುಸ್ತಕವನ್ನು ಒರಿಜಿನಲ್ ಪ್ರೈಸ್ ಎಷ್ಟಕ್ಕೆ ಕೊಂಡುಕೊಂಡಿದ್ದನು ಆವಾಗೇನು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಹೌದಾ ಇಲ್ಲಿ ನೋಡ್ರಿ ಜೀರೋ ಜೀರೋ ಕ್ಯಾನ್ಸಲ್ ಹನ್ನೆರಡು ಎಷ್ಟಲೆ ಎಪ್ಪತ್ತೆರಡು ಹನ್ನೆರಡು ಆರಲೆ ಎಪ್ಪತ್ತೆರಡು ಇಲ್ಲೂ ಎಂಟು ಆರು ಮಾಡಿದ್ದೀರಾ ಇಲ್ಲೂ ಎಂಟು ಆರು ಮಾಡಿರಿ ನೂರ ಆರಲೆ ಆರುನೂರು ಆ ಪುಸ್ತಕದ ಒರ್ಜಿನಲ್ ಪ್ರೈಸ್ ಎಷ್ಟು ಆರುನೂರು ಆಪ್ಷನ್ ಡಿ ಹೌದಾ ಆಪ್ಷನ್ ಡಿ ಗೊತ್ತಾಯ್ತಾ ಇಲ್ಲಿ ಪುಸ್ತಕದ ಮೇಲೆ ಇರೋ ರೇಟೇ ಬೇರೆ ನಿಮಗೆ ಮಾರಿದ್ದ ರೇಟೇ ಬೇರೆ ಅದರ ಒರ್ಜಿನಲ್ ಪ್ರೈಸೇ ಬೇರೆ ಹೌದಾ ಏನಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಮೂದಿಸಿದ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಾಗ ಏಳ್ನೂರ ಇಪ್ಪತ್ತೈದು ನೀವು ಪೇ ಮಾಡಿದ್ದು ಏಳ್ನೂರು ಅವನು ಕೊಂಡಿದ್ದು ಆರುನೂರು ಅವನಿಗೆ ಆದ ಲಾಭ ಎಷ್ಟು ಒಂದು ನೂರ ಇಪ್ಪತ್ತು ಒಂದು ಪುಸ್ತಕದ ಮೇಲೆ ಹೌದಾ ಇವಾಗ ನೋಡ್ರಿ ಒಂದು ವೇಳೆ ಮೂರು ನಿಂಬೆ ಹಣ್ಣಿನ ಕೊಂಡ ಬೆಲೆಯು ಎರಡು ನಿಂಬೆ ಹಣ್ಣಿನ ಮಾರಿದ ಬೆಲೆಗೆ ಸಮವಾದರೆ ದೊರಕುವ ಲಾಭವೆಷ್ಟು ಅಂತ ಕೇಳಿದ್ದಾರೆ ಹೌದಾ ಒಂದು ವೇಳೆ ಮೂರು ನಿಂಬೆ ಹಣ್ಣಿನ ಕೊಂಡ ಬೆಲೆಯು ಎರಡು ನಿಂಬೆ ಹಣ್ಣಿನ ಮಾರಿದ ಬೆಲೆಗೆ ಸಮವಾದರೆ ದೊರಕುವ ಲಾಭವೆಷ್ಟು ಇವಾಗ ಏನು ಮಾಡ್ತೀರಾ ನಾ ಅಂಗಡಿಗೆ ಹೋಗಿ ಮೂರು ನಿಂಬೆ ಅಂತ ತರ್ತೀನಿ ಹತ್ತು ರೂಪಾಯಿ ಕೊಟ್ಟು ಮೂರು ನಿಂಬೆ ಅಂತ ತರ್ತೀನಿ ಹೌದಾ ಹತ್ತು ರೂಪಾಯಿ ಕೊಟ್ಟು ಮೂರು ನಿಂಬೆ ತರ್ತೀನಿ ಅವಾಗ ನಾನು ಫ್ರೆಂಡ್ ಬಂದು ಏನು ಮಾಡ್ತಾನೆ ಅರ್ಜೆಂಟ್ ನನಗೆ ಒಂದು ನಿಂಬೆ ಏನು ಬೇಕಾಗಿತ್ತು ಅಂತಾನೆ ಅವಾಗ ನಾನು ಏನು ಮಾಡ್ತೇನೆ ಅವನಿಗೆ ಎರಡು ನಿಂಬೆ ನಾನು ನಿಮ್ಗೆ ಕೊಟ್ಬಿಡ್ತೀನಿ ಹೌದಾ ಎರಡು ನಿಂಬೆನ ಕೊಟ್ಬಿಡ್ತೀನಿ ನಾ ತಂದಿದ್ದು ಹತ್ತು ರೂಪಾಯಿಗೆ ಮೂರು ನಿಮಗೆ ಕೊಟ್ಟಿದ್ದು ಎರಡು ಎಷ್ಟು ಲಾಭ ಆಯಿತು ಒಂದು ಒಂದು ನಿಂಬೆಯನ್ನು ಲಾಭ ಆಯಿತು ಅದೇ ಥರ ಮೂರು ನಿಂಬೆಯನ್ನು ಅವನು ತಂದಿರ್ತಾನೆ ಎರಡು ನಿಂಬೆಯನ್ನು ಮಾರ್ತಾನೆ ಹಾಗಾದರೆ ಎರಡು ನಿಂಬೆಯನ್ನು ಮಾರ್ತಾನೆ ಮೂರು ತಂದಿರ್ತಾನೆ ಆಗಿದ್ದ ಲಾಭ ಎಷ್ಟು ಒಂದು ಅವನಿಗೆ ಆದ ಲಾಭ ಒಂದು ಹಾಗಾದರೆ ದೊರಕುವ ಲಾಭ ದೊರಕುವ ಲಾಭವೆಷ್ಟು ಅಂತ ಕೇಳಿದಾಗ ಹಂಡ್ರೆಡ್ ಪರ್ಸೆಂಟಿಗೆ ಅವನಿಗೆ ದೊರಕುವ ಲಾಭ ಎಷ್ಟು ಎರಡು ನೂರು ಎರಡು ಐವತ್ತಲೇ ನೂರು ಇಲ್ಲೂ ಎಂಟು ಐವತ್ತು ಮಾಡಿದ್ರ ನೆಕ್ಸ್ಟ್ ಇಲ್ಲೂ ಎಂಟು ಐವತ್ತು ಮಾಡಿರಿ ಐವತ್ತೊಂದಲೇ ಐವತ್ತು ಪರ್ಸೆಂಟ್ ಅವನಿಗೆ ದೊರಕುವ ಲಾಭ ಎಷ್ಟು ಐವತ್ತು ಪರ್ಸೆಂಟ್ ಹೌದಾ ಮೂರು ನಿಂಬೆ ಹಣ್ಣಿನ ಕೊಂಡ ಬೆಲೆ ಎರಡು ನಿಂಬೆ ಹಣ್ಣಿನ ಮಾರಿದ ಬೆಲೆಗೆ ಸಮ ಅಂದರೆ ಅವನು ಕೊಂಡಿದ್ದು ಮೂರು ಮಾರಿದ್ದು ಎರಡು ಅವಾಗ ಅವನಿಗೆ ಆದ ಲಾಭ ಒಂದು ಹೌದಾ ಎಷ್ಟಾಯಿತು ಐವತ್ತು ಪರ್ಸೆಂಟ್ ನೆಕ್ಸ್ಟ್ ನೋಡಿರಿ ಒಂದು ವೇಳೆ ಏಳು ಕಿತ್ತಳೆ ಹಣ್ಣಿನ ಕೊಂದ ಬೆಲೆಯು ಐದು ಕಿತ್ತಳೆ ಹಣ್ಣಿನ ಮಾರಿದ ಬೆಲೆಗೆ ಸಮನಾದರೆ ಆದರೆ ದೊರಕುವ ಲಾಭವೆಷ್ಟು ಅಂತ ಕೇಳಿದರೆ ನಾನು ಏಳು ಕಿತ್ತಳೆ ಹಣ್ಣು ತಂದಿರ್ತೀನಿ ಹೌದಾ ಏನು ಮಾಡ್ತೀನಿ ಅದರಲ್ಲಿ ಐದು ಮಾರ್ತೀನಿ ಐದು ಮಾರಿದರೆ ನನಗೆ ಎಷ್ಟು ಲಾಭ ಆಯಿತು ಐದು ಮಾರ್ತೀನಿ ನಾನು ಎಷ್ಟು ಲಾಭ ಆಯಿತು ಎರಡು ಲಾಭ ಆಯಿತು ತಂದಿದ್ದು ಏಳು ಮಾರಿದ ಐದಾದರೆ ಆಗಿದ ಲಾಭ ಎಷ್ಟು ಎರಡು ಹಾಗಾದರೆ ದೊರಕುವ ಲಾಭ ಎಷ್ಟು ಕೇಳಿದರೆ ದೊರಕುವ ಲಾಭ ಎಷ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ಗೆ ನಮಗೆ ದೊರಕುವ ಲಾಭ ಎಷ್ಟು ಐದೆ ಎಷ್ಟಲೇ ನೂರು ಐದಲೇ ಹತ್ತು ಜೀರೋ ಐದು ಇಪ್ಪತ್ತಲೇ ನೂರು ನೆಕ್ಸ್ಟ್ ಅಲ್ಲೂ ಇಂಟು ಇಪ್ಪತ್ತು ಮಾಡಿದ್ರ ಇಲ್ಲೂ ಇಂಟು ಇಪ್ಪತ್ತು ಮಾಡಿರಿ ಇಪ್ಪತ್ತೆರಡಲೇ ನಲವತ್ತು ಪರ್ಸೆಂಟ್ ದೊರಕುವ ಲಾಭ ಎಷ್ಟು ಆಪ್ಷನ್ ಎ ನಾಲ್ವತ್ತು ಪರ್ಸೆಂಟ್ ಹೌದಾ ಐದ ನೂರು ಆದರೆ ಎರಡು ಎಷ್ಟಾಗುತ್ತೆ ನಲವತ್ತು ಪರ್ಸೆಂಟ್ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಸೇಮ್ ಇದೆ ಇಲ್ಲಿ ನೋಡ್ರಿ ಒಂದು ವೇಳೆ ನಾಲ್ಕು ಮಾವಿನ ಹಣ್ಣಿನ ಕೊಂಡ ಬೆಲೆಯು ಐದು ಮಾವಿನ ಹಣ್ಣಿನ ಮಾರಿದ ಬೆಲೆಗೆ ಸಮನ ಆದರೆ ಅನುಭವಿಸುವ ನಷ್ಟ ಎಷ್ಟು ಅಂತ ಕೇಳಿದ್ದಾರೆ ಅನುಭವಿಸುವ ನಷ್ಟ ಎಷ್ಟು ಅಂತ ಕೇಳ್ತಾರೆ ಹೌದಾ ನಷ್ಟ ಎಷ್ಟು ಇವಾಗ ನಾನು ಹತ್ತು ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ಕೊಟ್ಟು ನಾಲ್ಕು ಮಾಹಿಣ ತರ್ತಾನೆ ಅಂತ ತಿಳ್ಕೊಡ್ರಿ ಹತ್ತು ರೂಪಾಯಿ ನಾಲ್ಕು ಬರೋದಿಲ್ಲ ಆದರೂ ನಾನು ಹೇಳ್ತೀನಿ ಹತ್ತು ರೂಪಾಯಿ ಕೊಟ್ಟು ನಾಲ್ಕು ಮಾಹಿಣನು ತರ್ತೀನಿ ನಾನು ಏನು ಮಾಡ್ತೀನಿ ನಾಲ್ಕು ತಂದಿರ್ತೀನಿ ಐದು ಕೊಟ್ಟು ಬಿಡ್ತೀನಿ ಹೌದಾ ಒಂದು ಜಾಸ್ತಿ ಕೊಟ್ಟು ಹೌದಾ ಹತ್ತು ತಂದಿರ್ತೀನಿ ಐದು ಕೊಟ್ಟು ಬಿಡ್ತೀನಿ ಅವನಿಗೆ ಆದ ನಷ್ಟ ಎಷ್ಟು ಒಂದು ಅವನು ನಾಲ್ಕು ಕೊಂಡಿದ್ದ ಐದಕ್ಕೆ ಮಾರಿದ ಆದರೆ ಐದಕ್ಕೆ ಮಾರಿದ ನಾಲ್ಕು ಕೊಂಡಿದ್ದ ಆದ ನಷ್ಟ ಎಷ್ಟು ಒಂದು ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ಗೆ ಆದ ನಷ್ಟ ಎಷ್ಟೊಂದು ಕೇಳಿದರೆ ಐದಷ್ಟಲೇ ನೂರು ಐದು ಎರಡಲೇ ಹತ್ತು ಜೀರೋ ನೆಕ್ಸ್ಟ್ ಇಪ್ಪತ್ತೊಂದಲೇ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹೌದಾ ಗೊತ್ತಾಯ್ತಾ ಇದು ಇಲ್ಲಿ ನೋಡಿರಿ ನಾಲ್ಕು ಮಾಯನ ಕೊಂಡಿರ್ತಾನೆ ಹತ್ತು ರೂಪಾಯಿಗೆ ನಾಲ್ಕು ಎಷ್ಟಕ್ಕೆ ಮಾರ್ತಾನೆ ನಾಲ್ಕು ತಂದಿರ್ತಾನೆ ಐದು ಮಾರ್ತಾನೆ ಅವ್ನಿಗೆ ಆದ ಲಾಸ್ಟ್ ಲಾಸ್ಟ್ ಎಷ್ಟು ನಷ್ಟ ಎಷ್ಟು ಒಂದು ಐದು ಅಂದಿರ್ತಾನೆ ಅವನೇ ಆದ ನಷ್ಟ ಒಂದು ಐದಷ್ಟೇ ನೂರು ಐದು ಇಪ್ಪತ್ಲೇ ನೂರು ಒಂದು ಇಪ್ಪತ್ಲೆ ಇಪ್ಪತ್ತು ಪರ್ಸೆಂಟ್ ನೆಕ್ಸ್ಟ್ ಸೇಮ್ ಇದೆ ನೋಡ್ರಿ ಒಂದು ವೇಳೆ ಏಳು ಮಾವಿನ ಹಣ್ಣಿನ ಕೊಂಡ ಬೆಲೆಯು ಹತ್ತು ಮಾವಿನ ಹಣ್ಣಿನ ಮಾರಿದ ಬೆಲೆಗೆ ಸಮನಾದರೆ ಅನುಭವಿಸುವ ಹೌದಾ ಅನುಭವಿಸುವ ನಷ್ಟ ಎಷ್ಟು ಅಂತ ಕೇಳ್ತಾರೆ ಇವಾಗ ನೋಡ್ರಿ ಏಳು ಮಾವಿನ ಹಣ್ಣಿನ ಕೊಂಡ ಬೆಲೆ ಹತ್ತು ಮಾವಿನ ಹಣ್ಣಿನ ಮಾರಿದ ಬೆಲೆಗೆ ಸಮನ ಆದರೆ ಎಷ್ಟು ನಷ್ಟ ಆಯಿತು ಮೂರು ನಷ್ಟ ಆಯಿತು ಹಾಗಾದರೆ ಹಂಡ್ರೆಡ್ ಪರ್ಸೆಂಟಿಗೆ ಎಷ್ಟು ಅಂತ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳ್ತಾರೆ ಹತ್ತಷ್ಟೇ ನೂರು ಹತ್ತು ಹತ್ತಲೆ ನೂರು ಹೌದಾ ಹತ್ತು ಹತ್ತಲೆ ನೂರು ಆದರೆ ಮೂರಷ್ಟೇ ಮೂವತ್ತು ಮೂರು ಹತ್ತಲೆ ಮೂವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅರ್ಥ ಆಯ್ತಾ ಹತ್ತು ಮಾರಿದ ಬೆಲೆ ಆದರೆ ಏಳು ಕೊಂಡ ಬೆಲೆ ಅವನಿಗೆ ಆದ ನಷ್ಟ ಎಷ್ಟು ಮೂರು ಪರ್ಸೆಂಟ್ ಹತ್ತಕ್ಕೆ ನೂರಾದರೆ ಮೂರಕ್ಕೆ ಎಷ್ಟು ಮೂವತ್ತು ಪರ್ಸೆಂಟ್ ನೆಕ್ಸ್ಟ್ ಬನ್ನಿ ವ್ಯಕ್ತಿ ಒಬ್ಬರು ರೂಪಾಯಿ ನಾಲ್ಕುನೂರು ಬೆಲೆಯ ಸಕ್ಕರೆ ಕೊಂಡರು ಅದರ ಮೂರು ಭಾಗ ನಾಲ್ಕು ಭಾ ಮೂರು ಭಾಗ ನಾಲ್ಕು ಭಾಗವನ್ನು ಹತ್ತು ಪರ್ಸೆಂಟ್ ನಷ್ಟಕ್ಕೆ ಮಾರಿದನು ಉಳಿದದನ್ನು ಹತ್ತು ಪರ್ಸೆಂಟ್ ಲಾಭಕ್ಕೆ ಮಾರಿದನು ಒಟ್ಟಾರೆ ಅವರಿಗೆ ಆದದ್ದು ಲಾಭ ಅಥವಾ ನಷ್ಟ ಐದು ಪರ್ಸೆಂಟ್ ನಷ್ಟ ನಾಲ್ಕು ಪರ್ಸೆಂಟ್ ನಷ್ಟ ನಾಲ್ಕು ಪರ್ಸೆಂಟ್ ಲಾಭ ಎರಡು ಪರ್ಸೆಂಟ್ ನಷ್ಟ ಫಸ್ಟ್ ಏನಿದೆ ಇದರಲ್ಲಿ ಎರಡು ಭಾಗ ಆಗುತ್ತೆ ಎರಡು ಭಾಗ ಮೊದಲೇದು ನೋಡ್ರಿ ನಾಕ್ನೂರು ರೂಪಾಯಿ ಸಕ್ಕರೆ ಕೊಂಡು ನಾಕ್ನೂರು ರೂಪಾಯಿ ಸಕ್ಕರೆ ಕೊಂಡು ಅದರ ಎಷ್ಟು ಭಾಗವನ್ನು ಮೂರು ಭಾಗ ನಾಲ್ಕು ಭಾಗವನ್ನು ಮೂರು ಭಾಗ ನಾಲ್ಕು ಅಂದರೆ ಎಷ್ಟಾಯಿತು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಒಂದಲೆ ನಾಲ್ಕು ಜೀರೋ ಜೀರೋ ನೂರು ಮೂರಲೆ ಮುನ್ನೂರು ಆಯಿತು ತ್ರೀ ಹಂಡ್ರೆಡ್ ಆಯಿತು ಹೌದಾ ಅದನ್ನೇನು ಮಾಡ್ತಾನೆ ಹತ್ತು ಪರ್ಸೆಂಟ್ ನಷ್ಟಕ್ಕೆ ಮಾರಿದ್ದಾನೆ ಆವಾಗ ಮುನ್ನೂರಿದೆ ಅದರ ಮೇಲೆ ಹತ್ತು ಪರ್ಸೆಂಟ್ ನಷ್ಟ ಅಂದರೆ ಹತ್ತು ಭಾಗ ನೂರು ಜೀರೋ ಜೀರೋ ಕ್ಯಾನ್ಸಲ್ ಜೀರೋ ಜೀರೋ ಕ್ಯಾನ್ಸಲ್ ಮೂವತ್ತಾಯಿತು ಇಲ್ಲಿ ಮುನ್ನೂರಿದೆ ಮೈನಸ್ ಮೂವತ್ತಿದೆ ಎಷ್ಟಾಯಿತು ಎರಡು ನೂರ ಎಪ್ಪತ್ತಾಯಿತು ಹೌದಾ ಎರಡು ನೂರ ಎಪ್ಪತ್ತು ನೆಕ್ಸ್ಟ್ ಏನಂತಾನೆ ಉಳಿದಿದ್ದನ್ನು ಹತ್ತು ಪರ್ಸೆಂಟ್ ಲಾಭಕ್ಕೆ ಮಾರಿದ್ದನ್ನು ಉಳಿದಿದ್ದಂದ್ರೆ ಏನು ಆಲ್ರೆಡಿ ಮೂರು ಭಾಗ ನಾಲ್ಕು ಆಗಿದೆ ಉಳಿದಿದ್ದೆಷ್ಟು ಒಂದು ಭಾಗ ನಾಲ್ಕು ಒಂದು ಭಾಗ ನಾಲ್ಕು ಇಂಟು ನಾಲ್ಕು ನೂರು ನಾಲ್ಕು ಒಂದಲೇ ನಾಲ್ಕು ನೂರಲೆ ನೂರು ಒಂದ್ಲೇ ನೂರು ಇದರ ಮೇಲೆಯಂತೆ ಹತ್ತು ಪರ್ಸೆಂಟ್ ಲಾಭಕ್ಕೆ ಮಾರಿದ್ದಾನೆ ಇದರ ಮೇಲೆ ಹತ್ತು ಪರ್ಸೆಂಟ್ ಲಾಭ ಹತ್ತು ಪರ್ಸೆಂಟ್ ಲಾಭ ಜೀರೋ ಜೀರೋ ಕ್ಯಾನ್ಸಲ್ ಜೀರೋ ಜೀರೋ ಕ್ಯಾನ್ಸಲ್ ಎಷ್ಟಾಯ್ತು ಹತ್ತಾಯಿತು ನೂರು ಪ್ಲಸ್ ಹತ್ತು ಮಾಡಿರಿ ಎಷ್ಟಾಯ್ತು ನೂರ ಹತ್ತಾಯ್ತು ಇಲ್ಲೆಷ್ಟಿದೆ ಎರಡು ನೂರ ಎಪ್ಪತ್ತು ರೂಪಾಯಿ ಇಲ್ಲೆಷ್ಟಿದೆ ನೂರ ಹತ್ತು ಎರಡು ನೂರ ಎಪ್ಪತ್ತು ಪ್ಲಸ್ ನೂರ ಹತ್ತು ಮಾಡಿರಿ ಎಷ್ಟಾಯಿತು ಮುನ್ನೂರ ಎಂಬತ್ತು ಇದೇನು ಮಾರಾಟ ಬೆಲೆ ಇದೇನು ಮಾರಾಟ ಬೆಲೆ ಎಷ್ಟು ಕೊಟ್ಟುಕೊಂಡಿದ್ದಾನೆ ನಾಲ್ಕುನೂರು ರೂಪಾಯಿ ಎಷ್ಟಕ್ಕೆ ಮಾರಿದ್ದಾನೆ ಮುನ್ನೂರ ಎಂಬತ್ತಕ್ಕೆ ಅವರಿಗಾಗಿದ್ದು ಲಾಭನೋ ಅಥವಾ ನಷ್ಟನೋ ಕೊಂಡಿದ್ದು ನಾಲ್ಕುನೂರು ಮಾರಿದ್ದು ಮುನ್ನೂರ ಎಂಬತ್ತು ಆಗಿದ್ದು ಎಷ್ಟು ನಷ್ಟ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಷ್ಟ ಇಪ್ಪತ್ತು ರೂಪಾಯಿ ನಷ್ಟ ಎದ್ರ ಮೇಲೆ ಆಗಿದೆ ಕೊಂಡ ಬೆಲೆ ನಾಲ್ಕುನೂರು ಅದರ ಮೇಲೆ ಆದ ನಷ್ಟ ಇಪ್ಪತ್ತು ಪರ್ಸೆಂಟ್ ಹಾಗಾದರೆ ಅವನಿಗೆ ಆದ ಶೇಕಡ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳಿದ್ದಾರೆ ಜೀರೋ 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 ಕ್ಯಾನ್ಸಲ್ ನಾಲ್ಕೆಷ್ಟಲೇ ಇಪ್ಪತ್ತು ನಾಲ್ಕೈದಲೇ ಇಪ್ಪತ್ತು ಅಲ್ಲೂ ಇಂಟು ಐದು ಮಾಡಿದ್ರ ಇಲ್ಲೂ ಇಂಟು ಐದು ಮಾಡಿರಿ ಐದು ಒಂದಲೇ ಐದು ಪರ್ಸೆಂಟ್ ಲಾಭನೋ ನಷ್ಟನೋ ಇಲ್ಲೇ ಗೊತ್ತಾಗುತ್ತೆ ಕೊಂಡ ಬೆಲೆ ನಾಲ್ಕುನೂರು ಮಾರಿದ್ದು ಮುನ್ನೂರ ಎಂಬತ್ತು ಆಗಿದ್ದು ನಷ್ಟ ಎಷ್ಟು ನಷ್ಟ ಆಯಿತು ಐದು ಪರ್ಸೆಂಟ್ ನಷ್ಟ ಆಯಿತು ಐದು ಪರ್ಸೆಂಟ್ ನಷ್ಟ ಹೌದಾ ಆಪ್ಷನ್ ಎ ಐದು ಪರ್ಸೆಂಟ್ ನಷ್ಟ ಅರ್ಥ ಆಯ್ತಾ ಹಿಂದೊಮ್ಮೆತ ನೋಡ್ರಿ ವ್ಯಕ್ತಿಯೊಬ್ಬರು ನಾಲ್ಕುನೂರು ಬೆಲೆಯ ಸಕ್ಕರೆ ಕೊಂಡುಕೊಂಡರು ಅದರ ಮೂರು ಭಾಗ ನಾಲ್ಕು ಭಾಗವನ್ನು ಹತ್ತು ಪರ್ಸೆಂಟ್ ಮಾರಿದರು ಇಲ್ಲಿ ಮಠ ನೋಡ್ರಿ ನಾಲ್ಕುನೂರಿದೆ ಅದರ ಮೇಲೆ ಮೂರು ಭಾಗ ನಾಲ್ಕು ಅಂದರೆ ಮುನ್ನೂರಾಯ್ತು ಅದರ ಮೇಲೆ ಹತ್ತು ಪರ್ಸೆಂಟ್ ನಷ್ಟ ಅಂದರೆ ಮುನ್ನೂರು ಮೇಲೆ ಹತ್ತು ಪರ್ಸೆಂಟ್ ನಷ್ಟ ಅಂದರೆ ಮೂವತ್ತಾಯಿತು ಮುನ್ನೂರು ಮೈನಸ್ ಮೂವತ್ತು ಅಂದರೆ ಎರಡು ನೂರ ಎಪ್ಪತ್ತು ಉಳಿದಿದ್ದು ಉಳಿದಿದ್ದು ಅಂದರೆ ಆಲ್ರೆಡಿ ಮೂರು ಭಾಗ ನಾಲ್ಕು ಕೊಟ್ಟಿದ್ರೆ ಉಳಿದಿದ್ದು ಒಂದು ಭಾಗ ನಾಲ್ಕು ಒಂದು ಭಾಗ ನಾಲ್ಕು ಇಂಟು ನಾಲ್ಕುನೂರು ಮಾಡಿದರೆ ನೂರು ಅದರ ಮೇಲೇನು ಮಾಡ್ತಾನೆ ಹತ್ತು ಪರ್ಸೆಂಟ್ ಲಾಭ ಅದರ ಮೇಲೆ ಹತ್ತು ಪರ್ಸೆಂಟ್ ಲಾಭ ನೂರ ಮೇಲೆ ಹತ್ತು ಪರ್ಸೆಂಟ್ ಲಾಭ ಅಂದರೆ ಹತ್ತಾಯಿತು ನೂರು ಪ್ಲಸ್ ಹತ್ತು ಕೊಡಿಸ್ರಿ ನೂರ ಹತ್ತು ಎರಡು ನೂರ ಎಪ್ಪತ್ತು ಪ್ಲಸ್ ನೂರ ಹತ್ತು ಮುನ್ನೂರ ಎಂಬತ್ತು ಕೊಂಡ ಬೆಲೆ ನಾಲ್ಕು ನೂರು ಮಾರಿದ ಮೇಲೆ ಆಗಿದ್ದು ಮುನ್ನೂರ ಎಂಬತ್ತು ಹಾಗಾದರೆ ಲಾಭ ಆಯಿತು ಅಥವಾ ನಷ್ಟ ಆಯಿತು ನೋಡಿರಿ ಆಗಿದ್ದು ನಷ್ಟ ಇಪ್ಪತ್ತು ಎದರ ಮೇಲೆ ಕೊಂಡ ಬೆಲೆ ಮೇಲೆ ಆದ ನಷ್ಟ ಇಪ್ಪತ್ತು ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ಗೆ ಆದ ನಷ್ಟ ಎಷ್ಟು ಅಂದರೆ ಡಬಲ್ ಜೀರೋ ಡಬಲ್ ಜೀರೋ ಕ್ಯಾನ್ಸಲ್ ನಾಲ್ಕೈದಲೇ ಇಪ್ಪತ್ತು ಇಲ್ಲೂ ಇಂಟು ಐದು ಮಾಡಿದ್ರ ಇಲ್ಲೂ ಇಂಟು ಐದು ಮಾಡಿರಿ ಐದು ಒಂದಲೇ ಐದು ಪರ್ಸೆಂಟ್ ನಷ್ಟ ಹೌದಾ ಇದನ್ನು ಎರಡು ಭಾಗ ಮಾಡ್ಕೋಬೇಕು ಒಂದು ಭಾಗ ನಷ್ಟ ಒಂದು ಭಾಗ ಲಾಭ ಅವನ ಎರಡು ಕುಡಿಸಿದ ಮೇಲೆ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಡಿಫ್ರೆನ್ಸ್ ನೋಡಬೇಕು ಅವನಿಗೆ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಅಂತ ತಿಳ್ಕೊಂಡು ಆಮೇಲೆ ಪರ್ಸಂಟೇಜ್ ಮಾಡ್ಕೋಬೇಕು ಹೌದಾ ನೆಕ್ಸ್ಟ್ ಬನ್ನಿ ಒಬ್ಬ ವ್ಯಾಪಾರಿಯು ಹತ್ತೊಂಬತ್ತು ನೂರ ಅರವತ್ತು ಅರವತ್ತೈದು ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತರ ವರ್ಷಗಳ ಅಂತ್ಯದಲ್ಲಿ ಪ್ರತಿ ಬಾರಿ ತಲಾ ಐದು ಸಾವಿರ ರೂಪಾಯಿಗಳಂತೆ ಹಣ ತೊಡಗಿಸುತ್ತಾನೆ ಅವನ ಒಟ್ಟು ಹಣವು ಪ್ರತಿ ಐದು ವರ್ಷಕ್ಕೆ ದ್ವಿಗುಣಗೊಳ್ಳುತ್ತದೆ ವ್ಯಾಪಾರಿಯು ರೂಪಾಯಿ ಐದು ಸಾವಿರಗಳೊಂದಿಗೆ ಹತ್ತೊಂಬತ್ತು ಅರವತ್ತರಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸಿದರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹಣದ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳ್ತಾನೆ ಕ್ವಶನ್ ನೋಡಿ ಕರೆಕ್ಟಾಗಿ ಒಬ್ಬ ವ್ಯಾಪಾರಿಯು ಹತ್ತೊಂಬತ್ತು ಅರವತ್ತು ಹತ್ತೊಂಬತ್ತು ಅರವತ್ತೈದು ಹತ್ತೊಂಬತ್ತು ಎಪ್ಪತ್ತರ ವರ್ಷಗಳ ಅಂತ್ಯದಲ್ಲಿ ಪ್ರತಿ ಬಾರಿ ಏನು ಮಾಡ್ತಾನೆ ಐದು ಸಾವಿರ ರೂಪಾಯಿಗಳಂತೆ ಹಣ ತೊಡಗಿಸುತ್ತಾನೆ ಹೌದಾ ಅವನ ಒಟ್ಟು ಹಣವು ಪ್ರತಿ ಐದು ವರ್ಷಕ್ಕೆ ದ್ವಿಗುಣಗೊಳ್ಳುತ್ತದೆ ಪ್ರತಿ ಐದು ವರ್ಷಕ್ಕೇನಾಗುತ್ತೆ ಡಬಲ್ ಆಗುತ್ತೆ ವ್ಯಾಪಾರಿ ರೂಪಾಯಿ ಐದು ಸಾವಿರ ರೂಪಾಯಿಗಳೊಂದಿಗೆ ಹತ್ತೊಂಬತ್ತು ನೂರ ಅರುವತ್ತರಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸ್ತಾನೆ ನೋಡಿ ಯಾವಾಗ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ವ್ಯಾಪಾರವನ್ನು ಎಷ್ಟು ಕೊಟ್ಟು ಪ್ರಾರಂಭ ಮಾಡ್ತಾನೆ ಐದು ಸಾವಿರ ತೊಡಗಿಸಿ ಒಂದು ಪ್ರಾರಂಭಿಸುತ್ತಾನೆ ಒಂದು ವ್ಯಾಪಾರವನ್ನು ಪ್ರಾರಂಭಿಸುತ್ತಾನೆ ಹೌದಾ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಅರವತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದು ಎರಡು ತಗೊಳ್ರಿ ಹತ್ತೊಂಬತ್ತು ಅರವತ್ತೈದು ಹತ್ತೊಂಬತ್ತು ಎಪ್ಪತ್ತು ಹೌದಾ ಇಲ್ಲೇನಂತಾರೆ ವರ್ಷಗಳ ಅಂತ್ಯದಲ್ಲಿ ಪ್ರತಿ ಬಾರಿ ತಲಾ ಐದು ಸಾವಿರ ರೂಪಾಯಿಗಳಂತೆ ತೊಡಗಿಸುತ್ತಾನೆ ವರ್ಷದ ಅಂತ್ಯದಲ್ಲಿ ಪ್ರತಿ ಬಾರಿ ಮಾಡ್ತಾನೆ ಐದು ಸಾವಿರ ಅವನ ಒಟ್ಟು ಹಣವು ಪ್ರತಿ ಐದು ವರ್ಷಕ್ಕೆ ದ್ವಿಗುಣ ಇವಾಗ ಐದು ಸಾವಿರ ಇದೆ ಹತ್ತೊಂಬತ್ತು ನೂರ ಅರವತ್ತರಿಂದ ಹತ್ತೊಂಬತ್ತು ನೂರ ಅರವತ್ತೈದು ಐದು ವರ್ಷ ಇಲ್ಲಿಂದ ದ್ವಿಗುಣ ಅಂದರೆ ಐದು ಸಾವಿರ ಇದ್ದು ಎಷ್ಟಾಗುತ್ತೆ ಹತ್ತು ಸಾವಿರ ಆಗುತ್ತೆ ಇದು ದ್ವಿಗುಣ ಆಯಿತು ಹತ್ತು ಸಾವಿರ ಆಯಿತು ವರ್ಷಗಳ ಅಂತ್ಯದಲ್ಲಿ ಏನು ಮಾಡ್ತಾನಂತೆ ಪ್ರತಿ ಬಾರಿ ಐದು ಸಾವಿರ ರೂಪಾಯಿ ಈ ಹತ್ತೊಂಬತ್ತು ನೂರ ಅರವತ್ತೈದು ವರ್ಷ ಅಂತ್ಯ ಆಗಿದೆ ಈಗ ಅಲ್ಲಿ ಏನು ಮಾಡ್ತಾನೆ ಪ್ರತಿ ಬಾರಿ ಐದು ಸಾವಿರ ರೂಪಾಯಿ ತೊಡಗಿಸ್ತಾನೆ ಹೌದಾ ನೆಕ್ಸ್ಟ್ ಇದು ಮುಂದಿನ ವರ್ಷಕ್ಕೆ ಹೋಯಿತು ಹತ್ತು ಸಾವಿರ ಪ್ಲಸ್ ಐದು ಸಾವಿರ ಹದಿನೈದು ಸಾವಿರ ಹದಿನೈದು ಸಾವಿರ ಮುಂದಿನ ವರ್ಷಕ್ಕೆ ಹೋಗುವಾಗ ಏನಾಗುತ್ತೆ ದ್ವಿಗುಣ ಹದಿನೈದು ಇದ್ದು ದ್ವಿಗುಣ ಮಾಡಿ ಮೂವತ್ತು ಸಾವಿರ ಹೌದಾ ನೆಕ್ಸ್ಟ್ ಹತ್ತೊಂಬತ್ತುನೂರ ಎಪ್ಪತ್ತರ ಅಂತ್ಯದಲ್ಲಿ ಮತ್ತೆಷ್ಟಿದೆ ಐದು ಸಾವಿರ ಅದನ್ನು ಐದು ಸಾವಿರ ತಗೊಳ್ರಿ ಹೌದಾ ನೆಕ್ಸ್ಟ್ ಏನು ಕೇಳಿದೆ ನಿಮ್ಮದು ಹತ್ತೊಂಬತ್ತುನೂರ ಎಪ್ಪತ್ತರಲ್ಲಿ ಹಣದ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿದರೆ ಅವ್ರು ಕೊಟ್ಟಿದ್ದು ಮೂರು ವರ್ಷ ನಿಮಗೆ ಹತ್ತೊಂಬತ್ತು ನೂರ ಎಂಬತ್ತು ಬೇಕಂದ್ರೆ ಪ್ರತಿ ಎಷ್ಟು ವರ್ಷ ದ್ವಿಗುಣ ಆಗುತ್ತದೆ ಐದು ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತಿದ ಐದಾದರೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ನೆಕ್ಸ್ಟ್ ಯಾವಾಗ ಇದ್ದಾನೆ ಹತ್ತೊಂಬತ್ತು ನೂರ ಎಂಬತ್ತಕ್ಕ ಇದ್ದಾನೆ ಹತ್ತೊಂಬತ್ತು ನೂರ ಎಂಬತ್ತು ತಗೊಳ್ರಿ ಇಲ್ಲಿ ನೋಡ್ರಿ ಅರವತ್ತು ಅರವತ್ತೈದು ಎಪ್ಪತ್ತರಲ್ಲಿ ಮಾತ್ರ ವರ್ಷದ ಅಂತ್ಯದಲ್ಲಿ ಐದು ಸಾವಿರ ಆಗುತ್ತೆ ಎಪ್ಪತ್ತೈದರಲ್ಲಿ ಅಲ್ಲ ಮೂರು ವರ್ಷದಲ್ಲಿ ಮಾತ್ರ ಮತ್ತು ಎಪ್ಪತ್ತೈದರಲ್ಲಿ ಅಲ್ಲ ಹಾಗಾದರೆ ಪ್ರತಿ ಐದು ವರ್ಷಕ್ಕೆ ದ್ವಿಗುಣ ಆಗುತ್ತೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಇದ್ರೆ ದ್ವಿಗುಣ ಅಂದರೆ ಎಷ್ಟಾಯಿತು ಮೂವತ್ತೈದು ಎರಡ್ಲಿ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಇದೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಐದು ವರ್ಷಕ್ಕೆ ದ್ವಿಗುಣ ಮಾಡಿರಿ ಎಷ್ಟಾಯಿತು ಒಂದು ಲಕ್ಷ ನಾಲ್ವತ್ತು ಸಾವಿರ ಒಂದು ಲಕ್ಷ ನಾಲ್ವತ್ತು ಸಾವಿರ ಆಪ್ಷನ್ ಎಲ್ಲಿದೆ ಆಪ್ಷನ್ ಬಿ ಒಂದು ಲಕ್ಷ ನಾಲ್ವತ್ತು ಸಾವಿರ ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಡ್ರಿ ಕೊಟ್ಟಿದ್ದು ಮೂರು ವರ್ಷ ಆದರೆ ಅವನು ಸ್ಟಾರ್ಟ್ ಮಾಡಿದ್ದು ಹತ್ತೊಂಬತ್ತು ನೂರ ಅರುವತ್ತರಲ್ಲಿ ಎಷ್ಟು ಸಾವಿರ ರೂಪಾಯಿ ಅಂತೆ ಐದು ಸಾವಿರ ರೂಪಾಯಿ ಅಂತೆ ಹೌದಾ ಮುಂದಿನ ವರ್ಷಕ್ಕೆ ಹೋಗುವಾಗ ಇಲ್ಲಿದ್ದ ಅಮೌಂಟು ಮುಂದಿನ ವರ್ಷಕ್ಕೆ ದ್ವಿಗುಣ ಆಗುತ್ತದೆ ಐದು ಸಾವಿರದ ದ್ವಿಗುಣ ಅಂದರೆ ಹತ್ತು ಸಾವಿರ ಆಯಿತು ಪ್ರತಿ ವರ್ಷದ ಅಂತ್ಯದಲ್ಲಿ ಏನು ಮಾಡ್ತಾನಂತೆ ಐದು ಸಾವಿರ ರೂಪಾಯಿ ಅವನು ತೊಡಗಿಸ್ತಾನಂತೆ ಹತ್ತು ಸಾವಿರದ್ದು ಹದಿನೈದು ಸಾವಿರ ಇತ್ತು ಅದರ ಮುಂದಿನ ವರ್ಷಕ್ಕೆ ಹೋಗುವಾಗ ಇದರ ಡಬಲ್ ಮೂವತ್ತು ಸಾವಿರ ನೆಕ್ಸ್ಟ್ ಪ್ರತಿ ವರ್ಷ ಅಂತ್ಯಕ್ಕೆ ಐದು ಸಾವಿರ ಮೂವತ್ತು ಪ್ಲಸ್ ಐದು ಮೂವತ್ತು ಸಾವಿರ ಮುಂದಿನ ಐದು ವರ್ಷಕ್ಕೆ ಎಪ್ಪತ್ತು ಸಾವಿರ ಸರ್ ಇಲ್ಲಕ್ಕೆ ಐದು ಸಾವಿರ ತಗೊಂಡಿಲ್ಲ ಅರವತ್ತು ಅರುವತ್ತು ಎಪ್ಪತ್ತೈದರಲ್ಲಿ ಮಾತ್ರ ಅವನು ಐದು ಸಾವಿರ ರೂಪಾಯಿ ಅಂತ ಅಂತ್ಯದಲ್ಲಿ ತೊಡಗಿಸುತ್ತಾನೆ ಎಪ್ಪತ್ತೈದು ಎಂಬತ್ತರಲ್ಲ ಆದರೆ ಮೂವತ್ತೈದು ಡಬಲ್ ಆದರೆ ಎಪ್ಪತ್ತು ಮುಂದಿನ ಐದು ವರ್ಷಕ್ಕೆ ಡಬಲ್ ಆದರೆ ಒಂದು ಲಕ್ಷ ನಾಲ್ವತ್ತು ಸಾವಿರ ಹೌದಾ ಆನ್ಸರ್ ಒಂದು ಲಕ್ಷ ನಲವತ್ತು ಸಾವಿರ ಹಣದ ಮೊತ್ತ ಎಷ್ಟಾಗುತ್ತದೆ ಒಂದು ಲಕ್ಷ ನಲವತ್ತು ಸಾವಿರ ಓಕೆ ಇವಾಗ ನೋಡ್ರಿ ಒಬ್ಬ ವ್ಯಕ್ತಿ ಎಕ್ಸ್ ಮತ್ತು ವಾಯ್ ಎಂಬ ಎರಡು ಕೈ ಗಡಿಯಾರವನ್ನು ಒಟ್ಟು ಆರುನೂರ ಐವತ್ತು ರೂಪಾಯಿಗಳಿಗೆ ಕೊಂಡುಕೊಳ್ಳುತ್ತಾನೆ ಎಕ್ಸ್ ವಾಚನ್ನು ಶೇಕಡ ಇಪ್ಪತ್ತು ಲಾಭದಲ್ಲಿ ವಾಯ್ ವಾಚ್ ಅನ್ನು ಶೇಕಡಾ ಇಪ್ಪತ್ತೈದು ನಷ್ಟದಲ್ಲಿ ಮಾರಾಟ ಮಾಡಿದ್ದಲ್ಲಿ ಎರಡು ವಾಚುಗಳ ಮಾರಾಟ ಬೆಲೆ ಒಂದಕ್ಕೊಂದು ಸರಿ ಇರುತ್ತದೆ ಏನಂದ್ರೆ ಎರಡು ವಾಚುಗಳ ಮಾರಾಟ ಬೆಲೆ ಒಂದಕ್ಕೊಂದು ಸರಿ ಇರುತ್ತದೆ ಹಾಗಿದ್ದಲ್ಲಿ ಅನುಕ್ರಮವಾಗಿ ವಾಚನ್ನು ಕೊಂಡುಕೊಂಡ ಬೆಲೆ ಎಕ್ಸ್ ಮತ್ತು ವೈ ವಾಚನ್ನು ಕೊಂಡುಕೊಂಡ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಹೌದಾ ಎರಡು ವಾಚು ಕೊಂಡುಕೊಂಡ ಬೆಲೆ ಏನಾಗುತ್ತೆ ಒಂದಕ್ಕೊಂದು ಸಮವಾಗಿರುತ್ತೆ ಅಂತ ಕೇಳಿದ್ದಾರೆ ಅವು ಎರಡು ಕೂಡಿದಾಗ ಎಷ್ಟಾಗಬೇಕಂತೆ ಆರುನೂರ ಐವತ್ತು ರೂಪಾಯಿ ಆಗ್ಬೇಕಂತೆ ಎರಡು ಕೈಗಡೆಯಾರನ್ನು ಒಟ್ಟು ಆರುನೂರ ಆರು ಆರುನೂರ ಐವತ್ತು ರೂಪಾಯಿಗಳಿಗೆ ಕೊಂಡುಕೊಂಡು ಎಕ್ಸ್ ಏನು ಮಾಡ್ತಾನೆ ಇಪ್ಪತ್ತು ಲಾಭದಲ್ಲಿ ವಾಯ್ ಏನು ಮಾಡ್ತಾನೆ ಇಪ್ಪತ್ತೈದು ನಷ್ಟದಲ್ಲಿ ಮಾರಾಟ ಮಾಡ್ಯ ಎರಡು ವಾಚ್ಗಳು ಮಾಡಿದ ಮೇಲೆ ಒಂದಕ್ಕೊಂದು ಸರಿ ಇರಬೇಕು ಒಂದಕ್ಕೊಂದು ಸರಿ ಇರಬೇಕು ಇವಾಗ ನೋಡ್ರಿ ಎರಡು ನೂರ ಇಪ್ಪತ್ತೈದು ಪ್ಲಸ್ ನಾಲ್ಕುನೂರ ಇಪ್ಪತ್ತೈದು ಕುಡ್ಸ್ರೆ ಆರುನೂರ ಐವತ್ತು ಎರಡು ನೂರ ಐವತ್ತು ನಾಲ್ಕನೂ ಐದು ಕುಡಿಸ್ರೆ ಆರುನೂರ ಐವತ್ತು ಎರಡು ನೂರ ಎಪ್ಪತ್ತೈದು ಮುನ್ನೂರ ಎಪ್ಪತ್ತೈದು ಕುಡಿಸ್ರೆ ಆರುನೂರ ಐವತ್ತು ಮುನ್ನೂರು ಮುನ್ನೂರೈದು ಕುಡ್ಸ್ರೆ ಆರುನೂರ ಐವತ್ತು ಆರುನೂರ ಐವತ್ತಿದೆ ಆಪ್ಷನ್ ಮುಖಾಂತರ ಹೋಗುವಾಗ ಇಲ್ಲಿ ನೋಡ್ರಿ ಇಪ್ಪತ್ತು ಲಾಭ ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಅಂದಾಗ ನಾವು ಏನು ಮಾಡಬೇಕಂದ್ರೆ ಕೊನೆಯ ಡಿಜಿಟ್ ಕೊನೆಯ ಡಿಜಿಟ್ ಇಲ್ಲಿ ನೋಡಿರಿ ಎರಡು ನೂರ ಇಪ್ಪತ್ತೈದು ಎರಡು ನೂರ ಐವತ್ತಿದೆ ಎರಡು ನೂರ ಎಪ್ಪತ್ತೈದು ಮುನ್ನೂರಿದೆ ಕೊನೆಯ ಡಿಜಿಟ್ ಏನಿರಬೇಕು ಜೀರೋ ಇರಬೇಕು ಆ ಜೀರೋ ಇರುವ ಸಂಖ್ಯೆಯನ್ನು ತೆಗೆದುಕೊಂಡಾಗ ಮಾತ್ರ ಎರಡು ಸರಿ ಸಮವಾಗ್ತವೆ ಹೌದಾ ಇವಾಗ ಜೀರೋ ಇರುವ ಸಂಖ್ಯೆ ಯಾವುದಿದೆ ಇಲ್ಲಿ ಎರಡು ನೂರ ಐವತ್ತಿದೆ ಇಲ್ಲಿ ನಾಲ್ಕುನೂರಿದೆ ಇದನ್ನು ಚೆಕ್ ಮಾಡಿ ನೋಡೋಣ ಆಪ್ಷನ್ ಬಿ ಒಂದು ಚೆಕ್ ಮಾಡೋಣ ನೋಡೋಣ ಆಪ್ಷನ್ ಡಿ ಒಂದು ಚೆಕ್ ಮಾಡಿ ನೋಡೋಣ ಆಪ್ಷನ್ ಬಿ ತೊಗೊಳ್ರಿ ಇವಾಗ ಆಪ್ಷನ್ ಬಿ ಎಷ್ಟಿದೆ ಎರಡು ನೂರ ಐವತ್ತಿದೆ ಈ ಎರಡು ನೂರ ಐವತ್ತರ ಮೇಲೆ ಇಪ್ಪತ್ತು ಪರ್ಸೆಂಟ್ ಲಾಭ ಇಪ್ಪತ್ತು ಪರ್ಸೆಂಟ್ ಲಾಭ ಹಾಕಿರಿ ಎಷ್ಟಾಯಿತು ಜೀರೋ ಜೀರೋ ಕ್ಯಾನ್ಸಲ್ ಜೀರೋ ಜೀರೋ ಕ್ಯಾನ್ಸಲ್ ಇಪ್ಪತ್ತೈದು ಎರಡೇ ಐವತ್ತು ಎರಡು ನೂರ ಐವತ್ತು ಪ್ಲಸ್ ಐವತ್ತು ಕುಡಿಸ್ರಿ ಎಷ್ಟಾಯಿತು ಮುನ್ನೂರಾಯಿತು ಹೌದಾ ಈ ಮುನ್ನೂರ ಆದರೆ ನೆಕ್ಸ್ಟ್ ಎಷ್ಟಿದೆ ನಾಲ್ಕುನೂರು ರೂಪಾಯಿ ಇದೆ ಆ ನಾಲ್ಕುನೂರು ತೊಗೊಳ್ರಿ ಆ ನಾಲ್ಕುನೂರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಮಾಡಿರಿ ಇಪ್ಪತ್ತೈದು ಭಾಗ ನೂರು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ನಾಲ್ಕಲೇ ನಾಲ್ಕು ಒಂದಲೇ ನಾಲ್ಕು ಒಂದಲೇ ಎಷ್ಟಾಯಿತು ನೂರಾಯಿತು ನೂರಾಯಿತು ನಾಲ್ಕುನೂರು ಮೈನಸ್ ನೂರು ಮಾಡಿ ಮುನ್ನೂರಾಯಿತು ವೆರಿ ಗುಡ್ ಇಲ್ಲಿ ನೋಡಿರಿ ಇಲ್ಲೂ ಮುನ್ನೂರಿದೆ ಇಲ್ಲೂ ಮುನ್ನೂರಿದೆ ಏನಂತೆ ವಾಚುಗಳ ಮಾರಾಟ ಬೆಲೆ ಒಂದಕ್ಕೊಂದು ಸಮವಾಗಿದ್ದಾವ ಇಲ್ಲಿ ನೋಡ್ರಿ ಇಲ್ಲೂ ಮುನ್ನೂರಿದೆ ಇಲ್ಲೂ ಮುನ್ನೂರಿದೆ ಸಮವಾಗಿದ್ದಾವ ಹೌದು ಸರ್ ಎರಡು ನೂರ ಐವತ್ತು ಮತ್ತು ನಾಲ್ಕುನೂರ ಐವತ್ತು ತಗೊಂಡಾಗ ಸಮವಾಯಿತು ಆನ್ಸರ್ ಬಿ ರೈಟ್ ಹಾಗಾದರೆ ಡಿ ಹ್ಯಾಕ್ ನೋಡೋಣ ಡಿ ಎಷ್ಟಿದೆ ಮುನ್ನೂರು ಮತ್ತು ಮುನ್ನೂರ ಐವತ್ತಿದೆ ಮುನ್ನೂರು ಮತ್ತು ಮುನ್ನೂರ ಐವತ್ತಿದೆ ಮುನ್ನೂರು ತಗೊಳ್ರಿ ಅದರ ಮೇಲೆ ಎಷ್ಟಾಗಿದೆ ಮುನ್ನೂರು ಮೇಲೆ ಎಷ್ಟಾಗಿದೆ ಇಪ್ಪತ್ತು ಪರ್ಸೆಂಟ್ ಲಾಭ ಇಪ್ಪತ್ತೈದು ಪರ್ಸೆಂಟ್ ಅಷ್ಟಾಗಿದೆ ಮುನ್ನೂರ ಮೇಲೆ ಇಪ್ಪತ್ತು ಪರ್ಸೆಂಟ್ ಲಾಭ ತಗೊಳ್ರಿ ಇಪ್ಪತ್ತೊಂದ್ಲೆ ಇಪ್ಪತ್ತೈದಲೇ ಐದು ಒಂದ್ಲೆ ಐದು ಅರವತ್ತಲೆ ಎಷ್ಟಾಯಿತು ಅರವತ್ತಾಯಿತು ಮುನ್ನೂರ ಮೇಲೆ ಅರುವತ್ತು ಮೈನಸ್ ಮಾಡಿರಿ ಎಷ್ಟಾಯಿತು ಎರಡು ನೂರ ನಲ್ವತ್ತಾಯಿತು ಲಾಭ ಮಾಡಿ ಎಷ್ಟಾಯಿತು ಎರಡು ನೂರ ನಲ್ವತ್ತು ಎರಡು ನೂರ ಅರವತ್ತು ಮುನ್ನೂರು ಪ್ಲಸ್ ಅರವತ್ತು ಮುನ್ನೂರ ಅರವತ್ತು ಹೌದಾ ನೆಕ್ಸ್ಟ್ ಏನು ಮಾಡಿ ಮುನ್ನೂರು ಇನ್ನೊಂದು ಎಷ್ಟಿದೆ ಮುನ್ನೂರ ಐವತ್ತಿದೆ ಆ ಮುನ್ನೂರ ಐವತ್ತರ ಮೇಲೆ ಏನು ಮಾಡಿರಿ ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಮಾಡಿರಿ ಇಪ್ಪತ್ತೈದು ಭಾಗ ನೂರು ಜೀರೋ ಜೀರೋ ಕ್ಯಾನ್ಸಲ್ ಐದು ಐದ್ಲೇ ಐದು ಎರಡ್ಲೆ ನಾವು ಅವಾಗ ಹೇಳ್ತೀನಿ ನಿಮಗೆ ಎರಡು ಒಂದ್ಲೆ ಏನು ಬಂತು ಎರಡು ಒಂದ್ಲೇ ಎರಡು ಎರಡು ಏಳು ಹದಿನಾಲ್ಕು ಪಾಯಿಂಟ್ ಐದು ಪಾಯಿಂಟಲ್ಲಿ ಹೋಯಿತು ಹೌದಾ ಪಾಯಿಂಟಲ್ಲಿ ಹೋದಾಗ ಎರಡು ಸಮವಾಗಲ್ಲ ಅಂತ ಹೇಳಿದ್ದೆ ನಿಮಗೆ ಆಪ್ಷನ್ ಡಿ ರಾಂಗ್ ಹಾಗಾದರೆ ಆನ್ಸರ್ ಯಾವುದು ಆಪ್ಷನ್ ಬಿ ಆಪ್ಷನ್ ಬಿ ಎಷ್ಟು ಎರಡು ನೂರ ಐವತ್ತು ತೆಗೆದುಕೊಂಡಾಗ ಅದರ ಮೇಲೆ ಇಪ್ಪತ್ತು ಪರ್ಸೆಂಟ್ ಲಾಭ ಅಂದರೆ ಐವತ್ತಾಯಿತು ಎರಡು ನೂರ ಐವತ್ತು ಪ್ಲಸ್ ಐವತ್ತು ಕುಡಿದರೆ ಮುನ್ನೂರಾಯಿತು ನೆಕ್ಸ್ಟ್ ನಾಲ್ಕುನೂರು ತೊಗೊಂಡ್ರಿ ನಾಲ್ಕುನೂರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಅಂದರೆ ನೂರಾಯಿತು ನಾಲ್ಕುನೂರು ಮೈನಸ್ ನೂರು ಅಂದಾಗ ಎಷ್ಟಾಯಿತು ಆಯಿತು ಇಲ್ಲಿ ಮುನ್ನೂರಿದೆ ಇಲ್ಲಿಯೂ ಮುನ್ನೂರಿದೆ ಏನಂತ ಹೇಳಿದರೆ ಮಾರಾಟ ಬೆಲೆ ಒಂದಕ್ಕೊಂದು ಸರಿಸಮವಾಗಿರಬೇಕು ಇಲ್ಲಿ ಸರಿಸಮವಾಗಿದೆ ಆಪ್ಷನ್ ಬಿ ಈಜ್ ರೈಟ್ ಆಪ್ಷನ್ ಬಿ ಎರಡುನೂರ ಐವತ್ತು ಮತ್ತು ನಾಲ್ಕುನೂರು ಸರಿಯಾದ ಉತ್ತರ ಹೌದಾ ಗೊತ್ತಾಯ್ತಲ್ಲ ಎಕ್ಸ್ ಮತ್ತು ವಾಯ್ ವಾಚನ್ನು ಕೊಂಡು ಕಂಡ ಬೆಲೆ ಎಷ್ಟು ಎರಡು ನೂರ ಐವತ್ತು ಮತ್ತು ನಾಲ್ಕುನೂರು ನೆಕ್ಸ್ಟ್ ಬನ್ನಿ ಎರಡು ಮೇಕೆಗಳನ್ನು ಒಂದೇ ಬೆಲೆಯಲ್ಲಿ ಮಾರಿದಾಗ ಕಿರಣ್ ಒಂದು ಮೇಕೆಗೆ ಇಪ್ಪತ್ತು ಪರ್ಸೆಂಟ್ ಲಾಭ ಪಡೆದರೆ ಇನ್ನೊಂದರ ಮೇಲೆ ಇಪ್ಪತ್ತು ಪರ್ಸೆಂಟ್ ನಷ್ಟ ಅನುಭವಿಸುತ್ತಾನೆ ಆಗ ಅವನಿಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ನಾಲ್ಕು ಪರ್ಸೆಂಟ್ ಲಾಭ ನಾಲ್ಕು ಪರ್ಸೆಂಟ್ ನಷ್ಟ ಒಂಬತ್ತು ಪರ್ಸೆಂಟ್ ನಷ್ಟ ನಾನು ನಿಮಗೆ ಏನು ಹೇಳಿದ್ದೆ ಇಲ್ಲಿ ಪರ್ಸೆಂಟೇಜ್ ಚಿನ್ನ ಕೊಟ್ಟರೆ ಅಂತ ತಿಳ್ಕೊಳ್ರಿ ಪರ್ಸಂಟೇಜ್ ಚಿನ್ನ ಅಂದ ತಕ್ಷಣ ಎಷ್ಟು ಜೀರೋ ಎರಡು ಜೀರೋ ಹೌದಾ ಎರಡು ಜೀರೋ ಇದ್ದಾವೆ ಎರಡು ಜೀರೋ ಇದ್ದಾವೆ ಏನು ಮಾಡಿ ಎರಡು ಜೀರೋ ಕ್ಯಾನ್ಸಲ್ ಮಾಡಿಬಿಡ್ರಿ ಇಲ್ಲಿ ಒಂದು ಜೀರೋ ಕ್ಯಾನ್ಸಲ್ ಮಾಡ್ರಿ ಇಲ್ಲಿ ಒಂದು ಜೀರೋ ಕ್ಯಾನ್ಸಲ್ ಮಾಡಿರಿ ಪರ್ಸೆಂಟೇಜ್ ಅಂದ ತಕ್ಷಣ ಎರಡು ಜೀರೋ ಕ್ಯಾನ್ಸಲ್ ಇಲ್ಲಿ ಆಡಿದೆ ಅಲ್ಲಿ ಆಡಿದೆ ಎರಡು ಎರಡಲೇ ನಾಲ್ಕು ಎರಡು ಎರಡಲೇ ನಾಲ್ಕು ನಾಲ್ಕು ಪರ್ಸೆಂಟ್ ಬಂತು ಈ ನಾಲ್ಕು ಪರ್ಸೆಂಟ್ ಲಾಭವೋ ಅಥವಾ ನಷ್ಟೋ ಅಂತ ಕೇಳಿದ್ರಿ ಮೊನ್ನೆ ನಾನು ನಿಮಗೇನಿದ್ದೆ ಇಲ್ಲಿ ಹಂಡ್ರೆಡ್ ತೊಗೊಂಡಾಗ ನೀವು ನಾವೇನಂತ ತೊಗೋಬೇಕು ಹಂಡ್ರೆಡ್ ಅಂತ ತೊಗೋಬೇಕು ಲಾಸ್ಟ್ ಫೈನಲ್ ಮಾಡಿದಾಗ ಎಷ್ಟು ಬರುತ್ತೆ ನೈಂಟಿ ಸಿಕ್ಸ್ ಬರುತ್ತೆ ನೈಂಟಿ ಸಿಕ್ಸ್ ನೂರು ಮತ್ತು ತೊಂಬತ್ತಾರು ಆಯಿತು ನೂರ ತೊಂಬತ್ತಾರು ಆದರೆ ಲಾಭ ಆಗುತ್ತೆ ಅಥವಾ ನಷ್ಟ ಆಗುತ್ತೆ ನಷ್ಟ ಎಷ್ಟು ಪರ್ಸೆಂಟ್ ನಷ್ಟ ಆಗುತ್ತೆ ನಾಲ್ಕು ಪರ್ಸೆಂಟ್ ನಷ್ಟ ಆಗುತ್ತೆ ಹಾಗಾದರೆ ಅನ್ಸರ್ ಏನು ನಾಲ್ಕು ಪರ್ಸೆಂಟ್ ನಷ್ಟ ಅನುಭವಿಸುತ್ತಾನೆ ಎಷ್ಟು ಪರ್ಸೆಂಟ್ ನಷ್ಟ ನಾಲ್ಕು ಪರ್ಸೆಂಟ್ ನಷ್ಟ ಅನುಭವಿಸುತ್ತಾನೆ ಹೌದಾ ಇದು ಪರ್ಸಂಟೇಜ್ ಏನಿದೆಲ್ಲ ಇದು ಮೈನಸ್ ಅಲ್ಲಿ ಬರುತ್ತೆ ಇದು ಯಾವತ್ತು ಲಾಭದಲ್ಲಿ ಬರೋದಲ್ಲ ಏನು ಬಂದಿರುತ್ತಲ್ಲ ಅದು ಯಾವತ್ತು ನಷ್ಟವೇ ಇರುತ್ತೆ ಲಾಭ ಇರೋದಲ್ಲ ನಷ್ಟವೇ ಇರುತ್ತೆ ನೆಕ್ಸ್ಟ್ ಇದೇ ಥರ ಸೇಮ್ ಕ್ವಶನ್ ನೋಡ್ರಿ ಎರಡು ವಸ್ತುಗಳನ್ನು ಒಂದೇ ಬೆಲೆಯಲ್ಲಿ ನಿತಿನ್ ಒಂದು ವಸ್ತುವಿಗೆ ಇಪ್ಪತ್ತು ಪರ್ಸೆಂಟ್ ಲಾಭದಲ್ಲಿ ಮಾರ್ತಾನೆ ಇನ್ನೊಂದ್ರ ಮೇಲೆ ಇಪ್ಪತ್ತು ಪರ್ಸೆಂಟ್ ನಷ್ಟ ಅನುಭವಿಸುತ್ತಾನೆ ಅವಾಗ ಅಂತ ಕೇಳಿದ್ದಾರೆ ಸೇಮ್ ಇದೆ ಪರ್ಸಂಟೇಜ್ ಅಂದ ತಕ್ಷಣ ಎರಡು ಜೀರೋ ಕ್ಯಾನ್ಸಲ್ ಮಾಡಿರಿ ಇಲ್ಲೂ ಒಂದು ಜೀರೋ ಕ್ಯಾನ್ಸಲ್ ಇಲ್ಲೂ ಒಂದು ಜೀರೋ ಕ್ಯಾನ್ಸಲ್ ಎರಡು ಎರಡಲೆ ನಾಲ್ಕು ನಾಲ್ಕು ಪರ್ಸೆಂಟ್ ನಷ್ಟ ಅವನು ನಾಲ್ಕು ಪರ್ಸೆಂಟ್ ನಷ್ಟ ಅನುಭವಿಸುತ್ತಾನೆ ನೆಕ್ಸ್ಟ್ ನೋಡ್ರಿ ಎರಡು ಮೇಕೆಗಳನ್ನು ಒಂದೇ ಬೆಲೆಯಲ್ಲಿ ಮಾರಿದಾಗ ಕಿರಣ್ ಒಂದು ಮೇಕೆಗೆ ಹತ್ತು ಪರ್ಸೆಂಟ್ ಲಾಭ ಪಡೆದರೆ ಇನ್ನೊಂದರ ಮೇಲೆ ಹತ್ತು ಪರ್ಸೆಂಟ್ ನಷ್ಟ ಅನುಭವಿಸುತ್ತಾನೆ ಜೀರೋ ಜೀರೋ ಕ್ಯಾನ್ಸಲ್ ಒಂದು ಒಂದೊಂದ್ಲೇ ಒಂದು ಒಂದು ಪರ್ಸೆಂಟ್ ನಷ್ಟ ಅನುಭವಿಸುತ್ತಾನೆ ಎಷ್ಟು ಒಂದು ಪರ್ಸೆಂಟ್ ನಷ್ಟ ಅನುಭವಿಸುತ್ತಾನೆ ಅಲ್ಲಿ ನಾಲ್ಕು ಪರ್ಸೆಂಟ್ ಇತ್ತು ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಅವ್ನ ಎರಡು ಇಂಟು ಮಾಡಿರಿ ಒಂದು ಇಂಟು ಒಂದು 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 ಪರ್ಸೆಂಟ್ನಷ್ಟ ಅನುಭವಿಸುತ್ತಾನೆ ನೆಕ್ಸ್ಟ್ ನೋಡಿರಿ ಗೋವಿಂದನು ಐದು ಪೆನ್ನುಗಳನ್ನು ಪ್ರತಿಯೊಂದಕ್ಕೆ ರೂಪಾಯಿ ನಾಲ್ಕರ ಬೆಲೆಯಲ್ಲಿ ಖರೀದಿಸುತ್ತಾನೆ ಅವುಗಳ ಪೈಕಿ ಮೂರು ಪೆನ್ನುಗಳನ್ನು ಪ್ರತಿಯೊಂದಕ್ಕೆ ರೂಪಾಯಿ ಏಳರಂತೆ ಮಾರುತ್ತಾನೆ ಒಂದು ಪೆನ್ನನ್ನು ರೂಪಾಯಿ ಐದಕ್ಕೆ ಮಾರುತ್ತಾನೆ ಹಾಗೂ ಒಂದು ಪೆನ್ನನ್ನು ರೂಪಾಯಿ ನಾಲ್ಕು ರೂಪಾಯಿಯಂತೆ ಮಾರುತ್ತಾನೆ ಅವನಿಗೆ ಬಂದ ಲಾಭದ ಶೇಕಡ ಪ್ರಮಾಣ ಎಷ್ಟು ಅಂತ ಕೇಳ್ತಾನೆ ಇವಾಗ ನೋಡ್ರಿ ಗೋವಿಂದ ಏನು ಮಾಡ್ತಾನೆ ಐದು ಪೆನ್ನುಗಳನ್ನು ಖರೀದಿ ಮಾಡ್ತಾನೆ ಐದು ಪೆನ್ನುಗಳನ್ನು ನೋಡಿರಿ ಐದು ಪೆನ್ನುಗಳನ್ನು ಎಷ್ಟಕ್ಕೆ ಖರೀದಿ ಮಾಡ್ತಾನೆ ನಾಲ್ಕಕ್ಕೆ ಐದು ಇಂಟು ನಾಲ್ಕು ಎಷ್ಟು ಐದು ನಾಲ್ಕಲೇ ಇಪ್ಪತ್ತೈದು ಹೌದಾ ನೆ ಅವುಗಳ ಪೈಕಿ ಮೂರು ಪೆನ್ನುಗಳನ್ನು ಪ್ರತಿಯೊಂದಕ್ಕೆ ಮಾರಾಟ ಇದೇನು ಖರೀದಿ ಮಾಡಿದ್ದು ನೆಕ್ಸ್ಟ್ ಮಾರಾಟ ಮಾಡ್ತಾನೆ ಮೂರು ಪೆನ್ನುಗಳನ್ನು ಏಳು ರೂಪಾಯಿ ಅಂತೆ ಮಾರಾಟ ಮಾಡ್ತಾನೆ ಮೂರು ಏಳೆ ಇಪ್ಪತ್ತೊಂದು ನೆಕ್ಸ್ಟ್ ಒಂದು ಪೆನ್ನನ್ನು ರೂಪಾಯಿ ಐದಕ್ಕೆ ಮಾರುತ್ತಾನೆ ಒಂದು ಪೆನ್ನನ್ನು ರೂಪಾಯಿ ಐದಕ್ಕೆ ಮಾರುತ್ತಾನೆ ಐದು ಒಂದಲೇ ಐದು ನೆಕ್ಸ್ಟ್ ಒಂದು ಪೆನ್ನನ್ನು ನಾಲ್ಕು ರೂಪಾಯಿ ಅಂತ ಮಾರುತ್ತಾನೆ ಒಂದು ಪೆನ್ನನ್ನು ನಾಲ್ಕು ರೂಪಾಯಿ ಅಂತ ಮಾರುತ್ತಾನೆ ನಾಲ್ಕು ಒಂದಲೇ ನಾಲ್ಕು ಎಲ್ಲವನ್ನು ಕೊಡಿಸ್ರಿ ಇಪ್ಪತ್ತೊಂದು ಐದು ಇಪ್ಪತ್ತಾರು ಇಪ್ಪತ್ತಾರು ನಾಲ್ಕು ಮೂವತ್ತು ಮಾರಿದ್ದು ಎಷ್ಟಕ್ಕೆ ಎಲ್ಲ ಪೆನ್ನುಗಳನ್ನು ಮೂವತ್ತಕ್ಕೆ ಕೊಂಡಿದ್ದು ಎಷ್ಟಕ್ಕೆ ಇಪ್ಪತ್ತು ಇಪ್ಪತ್ತಕ್ಕೆ ಖರೀದಿ ಮಾಡಿರ್ತಾನೆ ಮೂವತ್ತಕ್ಕೆ ಮಾರುತ್ತಾನೆ ಇಪ್ಪತ್ತು ಮತ್ತು ಮೂವತ್ತು ಲಾಭ ಆಯಿತು ನಷ್ಟ ಆಯಿತು ಎಷ್ಟಾಯಿತು ಹತ್ತು ಅದರ ಮೇಲೆ ಇಪ್ಪತ್ತರ ಮೇಲೆ ಹತ್ತು ಆದರೆ ಏನು ಕೇಳ್ತಾನೆ ಅವನಿಗೆ ಬಂದ ಲಾಭ ಎಷ್ಟು ಕೇಳಿದಾನೆ ಅವನಿಗೆ ಬಂದ ಲಾಭ ಶೇಕಡ ಇಪ್ಪತ್ತು ಪರ್ಸೆಂಟ್ನಲ್ಲಿ ಕೇಳ್ತಾರೆ ನೋಡಿರಿ ಇಪ್ಪತ್ತೆಷ್ಟಲೇ ನೂರು ಇಪ್ಪತ್ತೈದಲೇ ನೂರು ಇಲ್ಲೂ ಎಂಟು ಐದು ಮಾಡಿದ್ರ ಇಲ್ಲೂ ಎಂಟು ಐದು ಮಾಡಿರಿ ಹತ್ತೈದಲೇ ಎಷ್ಟು ಐವತ್ತು ಪರ್ಸೆಂಟ್ ಆಪ್ಷನ್ ಬಿ ಐವತ್ತು ಪರ್ಸೆಂಟ್ ಆಪ್ಷನ್ ಬಿ ಐವತ್ತು ಪರ್ಸೆಂಟ್ ಆಯಿತಾ ಐದು ಪೆನ್ನುಗಳ ನಾಲ್ಕು ರೂಪಾಯಿ ಅಂತ ಖರೀದಿ ಮಾಡ್ತಾನೆ ಅದು ಇಪ್ಪತ್ತು ಸಪ್ರೇಟ್ ಇರ್ರಿ ಮಾರಾಟ ಬೆಲೆಯಲ್ಲೇ ಬೇರೆ ಮಾಡಿರಿ ಏಳು ಮೂರಲೇ ಇಪ್ಪತ್ತೊಂದು ಐದು ಒಂದಲೇ ಐದು ನಾಲ್ಕು ಒಂದಲೇ ನಾಲ್ಕು ಎಲ್ಲವನ್ನು ಕುಡಿಸಿದಾಗ ಮೂವತ್ತು ಇಪ್ಪತ್ತದ ಮೂವತ್ತಾದರೆ ಹತ್ತು ರೂಪಾಯಿ ಲಾಭ ಆಯಿತು ಇಪ್ಪತ್ತಕ್ಕೆ ಹತ್ತು ಲಾಭ ಆದರೆ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳಿದ್ದಾನೆ ಹೌದಾ ಇಪ್ಪತ್ತೈದಲೇ ನೂರು ಹತ್ತೈದಲೇ ಐವತ್ತು ಓಕೆ ಇವಾಗ ನೋಡಿರಿ ಇಲ್ಲಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ವಶನ್ಸ್ ನಿಮಗೆ ಚಾಪ್ಟರ್ ಆಯಿತು ಹೌದಾ ಸುಮಾರು ಇದರಲ್ಲಿ ಕ್ವೆಶನ್ಸ್ ಎಲ್ಲವನ್ನು ಮಾಡಿದ್ರ ಮಾರಾಟ ಬೆಲೆ ಕೊಂಡ ಬೆಲೆ ಮತ್ತು ಶೇಕಡಾ ಲಾಭ ಏನು ಮಾರಾಟ ಬೆಲೆ ಕಂಡುಹಿಡಿಯಬೇಕಾದಾಗ ಮಾರಾಟ ಬೆಲೆ ಫಾರ್ಮುಲೆ ಏನಿತ್ತು ಮಾರಾಟ ಬೆಲೆ ಈಸ್ ಈಕ್ವಲ್ ಟು ಹಂಡ್ರೆಡ್ ಪ್ಲಸ್ ಶೇಕಡ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಕೊಂಡ ಬೆಲೆ ಇತ್ತು ನೆಕ್ಸ್ಟ್ ಕೊಂಡು ಬೆಲೆ ಕೊಟ್ಟು ಮಾರಾಟ ಬೆಲೆ ಕಂಡುಹಿಡಿಯಂತಾರೆ ಕೊಂಡ ಬೆಲೆ ಫಾರ್ಮುಲಾ ಏನು ಹಂಡ್ರೆಡ್ ಡಿವೈಡೆಡ್ ಬೈ ಹಂಡ್ರೆಡ್ ಪ್ಲಸ್ ಶೇಕಡ ಹೌದಾ ಇಂಟು ಮಾರಾಟ ಬಿಲ್ಲಿ ಹೌದಾ ನಷ್ಟ ಇದ್ದಾಗ ನಷ್ಟ ಲಾಭ ಇದ್ದಾಗ ಲಾಭ ಮಾವಿನ ಹಣ್ಣು ಬಗ್ಗೆ ಬಗ್ಗೆ ನೋಡಿದಿರ ಬಾಳೆಹಣ್ಣುಗಳ ಬಗ್ಗೆ ನೋಡಿದಿರ ಎಲ್ಲ ಥರ ಡಿಫ್ರೆನ್ಸ್ ಕ್ವಶನ್ ನೋಡಿದ್ರಿ ಪರ್ಸಂಟೇಜ್ನಲ್ಲಿ ಮನೆ ಕೇಂದ್ರಿ ಸರ್ ಪ್ರತಿಶತ ಪರ್ಸಂಟೇಜ್ ಕ್ವಶನಲ್ಲಿ ಯಾವ ಗೊತ್ತಾಗ್ತಾ ಇಲ್ಲ ಇನ್ಸ್ಟಾಲ್ಮೆಂಟ್ ಮೇಲೆ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಅದರಲ್ಲಿ ಒಂದು ಕ್ವಶನ್ ಇತ್ತು ಇನ್ಸ್ಟಾಲ್ಮೆಂಟ್ ಮೇಲೆ ಇನ್ಸ್ಟಾಲ್ಮೆಂಟ್ ಮೇಲೆ ಒಂದು ಕ್ವಶನ್ ಇದೆ ನೋಡ್ರಿ ಅದರಲ್ಲಿ ಹೌದಾ ಆ ಇನ್ಸ್ಟಾಲ್ಮೆಂಟ್ ಮೇಲೆ ಕ್ವಶನ್ ಮೇಲೆ ಸರ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದನ್ನ ಒಂದು ಸಾಲ್ವ್ ಮಾಡಿ ಅಂತ ಇದ್ರಿ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಟ್ಟಾಗ ಎಷ್ಟು ಕಂತು ಕೊಟ್ಟಿದ್ರು ಅದರಲ್ಲಿ ನಾಲ್ಕು ಕಂತು ಕೊಟ್ಟಿದ್ರು ನೋಡಿರಿ ನಿಮಗೆ ಒಂದು ಕಂತು ಎರಡು ಕಂತು ಮೂರು ಕಂತು ನಾಲ್ಕು ಕಂತು ಕಂತುಗಳಲ್ಲಿ ಇದನ್ನ ಮಾಡಿದ್ರು ಹೌದಾ ಮೊದಲೇ ಕಂತು ಏನಂತಾರೆ ಮುನ್ನೂರು ರೂಪಾಯಿ ಅಂತೆ ಮೊದಲನೇ ಕಂತು ಮುನ್ನೂರು ರೂಪಾಯಿ ಅಂತೆ ಮುಂದಿನ ಕಂತುಗೆ ಹೋಗುವಾಗ ಹಿಂದಿನ ಕಂತುಗಳ ಮೂರು ಪಟ್ಟು ಕ್ವಶನ್ ಇದೆ ನೋಡ್ರಿ ಆ ಕ್ವಶನ್ ತೆಗೆದು ನೋಡಿರಿ ಮುಂದಿನ ಕಂತುಗಳಿಗೆ ಹೋಗುವಾಗ ಹಿಂದಿನ ಕಂತಿನ ಮೂರು ಪಟ್ಟು ಇದರ ಮೂರು ಪಟ್ಟು ಅಂದರೆ ಮೂರು ಮೂರ್ಲೆ ಒಂಬತ್ನೂರು ಹೌದಾ ಮತ್ತು ಮುಂದಿನ ಕಂತಿಗೆ ಹೋಗುವಾಗ ಹಿಂದಿನ ಕಂತಿನ ಮೂರು ಪಟ್ಟು ಮೂರ್ಲೆ ಎರಡು ಸಾವಿರದ ಏಳ್ನೂರು ನೆಕ್ಸ್ಟ್ ಇದರ ಮುಂದಿನ ಕಂತುವಿಗೆ ಹೋಗುವಾಗ ಅದರ ಹಿಂದಿನ ಕಂತುವಿನ ಮೂರು ಪಟ್ಟು ಇಪ್ಪತ್ತೇಳು ಮೂಲೆ ಎಂಬತ್ತೊಂದು ಎಂಟು ಸಾವಿರದ ಒಂದು ನೂರು ಹೌದಾ ನೆಕ್ಸ್ಟ್ ಇವೆಲ್ಲವನ್ನು ಕೂಡಿಸ್ಬಿಡ್ರಿ ಪ್ರತಿಶತ ಮೇಲೆ ಇದೊಂದು ಕ್ವಶನ್ ಇತ್ತು ಸರ್ ಇದು ಗೊತ್ತಾಗಲಿಲ್ಲ ಅಂತ ಕೇಳಿದ್ರಿ ಹೌದಾ ಇದನ್ನು ನೋಡಿಕೊಡ್ರಿ ಮುನ್ನೂರು ಪ್ಲಸ್ ಹನ್ನೆರಡು ನೂರು ಹನ್ನೆರಡು ನೂರು ಪ್ಲಸ್ ಎರಡು ಸಾವಿರದ ಏಳ್ನೂರು ಮೂರು ಸಾವಿರದ ಒಂಬೈನೂರು ಮೂರು ಸಾವಿರದ ಒಂಬೈನೂರು ಎಂಟು ಸಾವಿರದ ಒನ್ನೂರು ಇದಕ್ಕೆ ಒಂಬೈನೂರು ಕೊಡಿಸ್ರಿ ಒಂಬತ್ತು ಸಾವಿರ ಆಯಿತು ಮೂರು ಸಾವಿರ ಕೊಡಿಸ್ರಿ ಹನ್ನೆರಡು ಸಾವಿರ ಹೌದಾ ಹನ್ನೆರಡು ಸಾವಿರ ಆನ್ಸರ್ ಬರುತ್ತೆ ಅದನ್ನ ನೋಡಿರಿ ಮೂರು ನೂರು ಪ್ಲಸ್ ಒಂಬತ್ನೂರು ಹನ್ನೆರಡು ನೂರು ಹನ್ನೆರಡು ನೂರು ಪ್ಲಸ್ ಎರಡು ಸಾವಿರದ ಏಳ್ನೂರು ಮೂರು ಸಾವಿರದ ಒಂಬೈನೂರು ಮೂರು ಸಾವಿರದ ಒಂಬೈನೂರು ಎರಡು ಸಾವಿರದ ಮುನ್ನೂರು ಒಂಬತ್ನೂರಲ್ಲೇ ಹಾಕಿ ಪ್ಲಸ್ ಮುನ್ನೂರು ಮಾಡಿ ಮೂರು ಸಾವಿರ ಮಾಡಿ ಹನ್ನೆರಡು ಸಾವಿರ ಆ ಇನ್ಸ್ಟಾಲ್ಮೆಂಟ್ ಮೇಲೆ ಕ್ವಶನ್ ಐತೆ ನೋಡಿರಿ ನಾಲ್ಕು ಕಂತು ಅದೆಷ್ಟು ಬರುತ್ತೆ ಹನ್ನೆರಡು ಸಾವಿರ ನೆಕ್ಸ್ಟ್ ಇನ್ನೊಂದು ಗೀತಾಳ ಸ್ಕೂಟರ್ ಬಗ್ಗೆ ಒಂದಿದೆ ಅದನ್ನ ಯಾರು ಮಾಡಿಲ್ಲ ಅಂತ ಕೇಳಿದ್ನಿ ಗೀತಾಳ ಸ್ಕೂಟರು ಹತ್ತು ದಿನಗಳಿಗೆ ಯಾರು ಸ್ಕೂಟರು ಗೀತಾಳ ಎಷ್ಟಿದೆ ಅದನ್ನು ನೂರು ಅಂತ ತಗೊಳ್ರಿ ನೂರು ಅಂತ ತಗೊಂಡ್ರೆ ಒಂದು ದಿನಕ್ಕೆ ಎಷ್ಟಂತೆ ಒಂದು ದಿನಕ್ಕೆ ಹತ್ತು ಲೀಟರ್ ಹೌದಾ ಒಂದು ದಿನಕ್ಕೆ ಹತ್ತು ಲೀಟರ್ ಅಂತೆ ಅದೇನಾಗುತ್ತೆ ಅಂತೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತಂತೆ ಪರ್ಸೆಂಟೇಜ್ ಇದೆ ನೋಡಿರಿ ಆ ಪರ್ಸೆಂಟೇಜ್ ಏನು ಮಾಡಿರಿ ಈ ಹತ್ತಕ್ಕೆ ಎಂಟು ಮಾಡಿರಿ ಆ ಹತ್ತಕ್ಕೆ ಎಂಟು ಮಾಡಿದಾಗ ಎಷ್ಟು ಬರುತ್ತೆ ಹತ್ತಕ್ಕೆ ಎಂಟು ಮಾಡಿರಿ ಎಂಟು ಮಾಡಿದಾಗ ಟೂ ಪಾಯಿಂಟ್ ಫೈವ್ ಬರುತ್ತೆ ಪ್ಲಸ್ ಟೂ ಪಾಯಿಂಟ್ ಫೈವ್ ಬರುತ್ತೆ ಎಷ್ಟಾಗುತ್ತೆ ಟ್ವೆಲ್ ಪಾಯಿಂಟ್ ಫೈವ್ ಆಗುತ್ತೆ ಟ್ವೆಲ್ ಪಾಯಿಂಟ್ ಫೈವ್ ಹಾಗಾದರೆ ಹಾಗಾದರೆ ಟ್ವೆಲ್ ಪಾಯಿಂಟ್ ಫೈವ್ ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಲ್ ಪಾಯಿಂಟ್ ಫೈವ್ ಬರುತ್ತೆ ಈ ಪಾಯಿಂಟ್ ತೆಗೆದು ಇಲ್ಲಿ ಜೀರೋ ಕೊಡ್ರಿ ಎಷ್ಟಾಯಿತು ಒಂದು ಸಾವಿರ ಭಾಗ ಒಂದು ನೂರ ಇಪ್ಪತ್ತೈದು ಆಯಿತು ಇಪ್ಪತ್ತೈದು ಐದಲೆ ನೂರ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ಜೀರೋ ಐದು ಒಂದಲೇ ಐದು ಐದು ಎಂಟಲೇ ನಲ್ವತ್ತು ಎಷ್ಟು ಬರುತ್ತೆ ಎಂಟು ಬರುತ್ತೆ ಗೀತಾಳ ಸ್ಕೂಟರ್ ಇದೆ ಅದು ಎಂಟು ಬರುತ್ತೆ ಓಕೆ ಪಪ್ಪಿಟೆನ್ ಲಾಸ್ಟ್ ಇವತ್ತಿಗೆ ಎಂಟಾಯ್ತು ನನ್ನ ಟೆಲಿಗ್ರಾಮ್ ಲಿಂಕಿಲ್ಲೇ ಇದೆ ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತೇಳಿ ಆ ಟೆಲಿಗ್ರಾಮ್ ಲಿಂಗೆ ಇವತ್ತಿನ ಕ್ಲಾಸನ್ನು ಪಿ ಡಿ ಎಫ್ ಹಾಕ್ತೀನಿ ಆ ಪಿ ಡಿ ಎಫಲ್ಲಿ ಡೌನ್ಲೋಡ್ ಮಾಡ್ಕೊಡ್ರಿ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್